ನಾವು ಹಮ್ಮಿಕೊಂಡಿದ್ದೀವಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ವಲಯವಾರು ಬರ್ತಕ್ಕಂತ ಎಲ್ಲಾ ಶಿಕ್ಷಕ ಬಂಧುಗಳು ನಮ್ಮ ಈ ಒಂದು ಶ್ರಾವಣ ಮಾಸದ ನಿಮಿತ್ತ ಸಂಸ್ಕೃತೋತ್ಸವ ಮಾಡಬೇಕಂತ ಕೇಳಿಕೊಂಡಾಗ ಎಲ್ಲಾ ಶಿಕ್ಷಕರು ಇದರಲ್ಲಿ ಸ್ಪಂದಿಸಿ ಈಗಾಗಲೇ ಕಲಬುರಗಿ ವಲಯ ಮತ್ತು ಬೆಳಗಾವಿ ವಲಯದ ಸಂಸ್ಕೃತೋತ್ಸವವನ್ನು ಈಗಾಗಲೇ ಮಾಡಿ ಮುಗಿಸಿದೆ. ಇನ್ನು ಮುಂದಿನ ಹಂತದಲ್ಲಿ ನಮ್ಮ ನಿರ್ದೇಶನಾಲಯದ ಯೋಜನೆ ಏನಂದ್ರೆ ಸಾಹಿತ್ಯ ಒಂದು ಮತ್ತು ಎರಡನೇ ತರಗತಿಯ ಪೂರ್ತಿ ಪಠ್ಯಪುಸ್ತಕವನ್ನು ವಿದ್ವಾಂಸರಿಂದ ಸತತ ಪೂರ್ತಿ ಪಠ್ಯಪುಸ್ತಕ ಮುಗಿಸ್ತಕ್ಕಂತ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಎಲ್ಲಾ ಶಿಕ್ಷಕರು ಕಡ್ಡಾಯವಾಗಿ ಸಾಹಿತ್ಯ ಏನು ಬೋಧನೆ ಮಾಡ್ತಾರಲ್ಲ ಅವರೆಲ್ಲರೂ ಅದರಲ್ಲಿ ಭಾಗವಹಿಸಿ ಅದರದ್ದು ವಿಶೇಷವಾದ ತರಬೇತಿ. ನಾವು ಈ ತರ ಈಗೇನು ಕರೋನಾ ಸಂಕಷ್ಟದಲ್ಲಿದ್ದೇವೆ, ನಾವು ಸಾಮಾನ್ಯ ಶಿಕ್ಷಣದಿಂದನೂ ಭಿನ್ನ, ನಾವು ಸಹಿತ ಅವರ ಜೊತೆಗೆ ಕಾಂಪೀಟ್ ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ತರದ ಎಲ್ಲಾ ತರಬೇತಿಗಳು ಪ್ರತಿನಿತ್ಯ ನಡೀತಾ ಇದೆ, ನಾವು ತಾವೆಲ್ಲ ಗಮನಿಸಿರ್ಬೋದು. ಆದ್ರೆ ಅದಕ್ಕೆ ಭಿನ್ನವಾಗಿ ನಾವು ಸಹಿತ ಈ ತರದ ತರಬೇತಿಗಳನ್ನ ಕೊಡಬಹುದು ಅಂತಕ್ಕಂತ ಯೋಜನೆಯನ್ನು ಹಮ್ಮಿಕೊಂಡು ಈಗಾಗಲೇ ಆ ತರದ ಮುಂದಿನ ಒಂದು ವಾರದಲ್ಲಿ ನಾವು ಈ ಸಾಹಿತ್ಯ ಪಠ್ಯಪುಸ್ತಕ ಪೂರ್ತಿ ತರಬೇತಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡು ಹಾಗೇನೆ ಇವತ್ತು ಮಾಡ್ತಕ್ಕಂತ ಒಂದು ವಿಶೇಷ ಕಾರ್ಯಕ್ರಮ ಏನಂತಂದ್ರೆ ಸಂಸ್ಕೃತ ಅಂದು ಇಂದು ಅಂತೇಳಿ ವಿಶೇಷ ಒಂದು ಉಪನ್ಯಾಸ ಮಾಲೆಯನ್ನು ಅನ್ಕೊಂಡಿದ್ದೀವಿ. ಅದು ಸಿದ್ಧಗಂಗಾ ಮಠದಲ್ಲಿ ಯಾಕೆ ಅನ್ಕೊಂಡಿದ್ದೀವಿ ಅನ್ನೋದಕ್ಕೆ, ನಮ್ಮ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಸಿದ್ಧಗಂಗಾ ಮಠ. ಅದೊಂದು ವಿಶೇಷ, ಯಾಕಂತಂದ್ರೆ ಸುಮಾರು ಇಲ್ಲಿ ಯಾರೇ ಮಕ್ಕಳು ಅಡ್ಮಿಷನ್ ಮಾಡಿದ್ರೆ ಅವರೆಲ್ಲ ಸಂಸ್ಕೃತವನ್ನ ಓದಲೇಬೇಕಂತಕ್ಕಂಥ ಒಂದು ಕಡ್ಡಾಯ ನಿಯಮವನ್ನು ಮಾಡಿಕೊಂಡಿದ್ದರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಮಕ್ಕಳು ಎಲ್ಲಾ ಧರ್ಮದವರು ಇಲ್ಲಿ ಅಧ್ಯಯನ ಮಾಡ್ತಾರೆ. ಸಾಮಾನ್ಯ ಬಡ ಕುಟುಂಬದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಸಾಮಾನ್ಯ ಶಿಕ್ಷಣ ಜೊತೆಗೆ ಸಂಸ್ಕೃತವನ್ನು ಅಧ್ಯಯನ ಮಾಡೋದ್ರಿಂದ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಮಕ್ಕಳು ಸಿದ್ಧಗಂಗಾ ಮಠದಲ್ಲೇ ಓದೋದ್ರಿಂದ ಇಲ್ಲಿಂದನೇ ಪೂಜ್ಯ ಜಗದ್ಗುರುಗಳಿಂದನ ಆ ಈ ಒಂದು ಕಾರ್ಯಕ್ರಮವನ್ನು ಸ್ವಾಮೀಜಿ ಕಡೆಯಿಂದ ನಾವು ಆಯೋಜನೆ ಮಾಡಿದ್ದೀವಿ. ಅನಿವಾರ್ಯ ಕಾರಣದಿಂದ ಪೂಜ್ಯ ಶ್ರೀಗಳು ಯಾವುದೋ ಅನ್ಯ ಕಾರ್ಯನಿಮಿತ್ತ ಹೊರಗಡೆ ಹೋಗಿದ್ದಾರೆ, ಆದರೂ ಸಹಿತ ಇದನ್ನ ನಾವು ಸಮಯ ನಿಗದಿ ಮಾಡಿದ್ರಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲಿ ಆರಂಭ ಮಾಡ್ತೇವೆ. ವಿಶೇಷ ಅಂದ್ರೆ ಸುಮಾರು 13ರಿಂದ 14 ಜನ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಪ್ರಸಿದ್ಧ ಮಠಗಳು ಇವತ್ತು ಸಿದ್ಧಗಂಗಾ ಮಠ ಆಗಿರ್ಬೋದು, ನಮ್ಮ ಚುಂಚನಗಿರಿ ಮಠ ಆಗಿರ್ಬೋದು, ಮತ್ತು ಸಿರಿಗೇರಿ ಮಠ ಆಗಿರ್ಬೋದು, 3000 ಮಠ ಆಗಿರ್ಬೋದು, ಇಲ್ಲಿ ಗದಗ ತೋಂಟದಾರ ಮಠ ಆಗಿರ್ಬೋದು, ಬೆಕ್ಕಿನಕಲ್ ಮಠ ಆಗಿರ್ಬೋದು, ಬಾಳೆಹೊನ್ನೂರದ ರಂಭಾಪುರಿ ಮಠ ಆಗಿರ್ಬೋದು, ನಮ್ಮ ಹುಕ್ಕೇರಿ ಮಠ ಆಗಿರ್ಬೋದು, ಸುಮಾರು 13-14 ಇದು ನಮ್ಮ ಮಾದರ ಚೆನ್ನಯ್ಯ ಮಠ ಚಿತ್ರದುರ್ಗ ಆ ಸ್ವಾಮೀಜಿ, ಹಾಗೂ ನಮ್ಮಲ್ಲಿ ಚಿತ್ರದುರ್ಗದಲ್ಲಿ ಕಬೀರಾನಂದ ಆಶ್ರಮದ ಶಿವಲಿಂಗಾನಂದ ಸ್ವಾಮೀಜಿ, ಸುಮಾರು 13-14 ಜನ ಸ್ವಾಮೀಜಿಗಳಿಂದ ವಿಶೇಷ ಸರಣಿ ಮಾಲೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ನಿರ್ದೇಶನಾಲಯದಿಂದ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನ ಈಗಾಗಲೇ ನಾನು ಸತ್ಯಂ ಟಿವಿ ಅವ್ರ ಜೊತೆಗೂ ಮಾತನಾಡಿದ್ದೇನೆ, ಅವರು ಪ್ರತಿ ವಾರ ಈ ಕಾರ್ಯಕ್ರಮದ ಮುಂದುವರೆದು ಪ್ರತಿ ವಾರ ಇದನ್ನ ಅರ್ಧ ಗಂಟೆ ಕಾರ್ಯಕ್ರಮವನ್ನು ಟಿವಿಯಲ್ಲೂ ಸಹಿತ ಇದನ್ನು ಪ್ರಸಾರ ಮಾಡ್ತಾರೆ. ಅಂತ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಏನಂತಂದ್ರೆ ನಾವು ಸಂಸ್ಕೃತ ಭಾಷೆಯನ್ನ ಹಲವಾರು ರೀತಿ ಪ್ರಚಾರ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅಂತೇಳಿ. ಬರೀ ನಾವು ಏನೂ ಕಡಿಮೆ ಇಲ್ಲ, ಬರೀ ಸಂಸ್ಕೃತ ಅಂದ್ರೆ ಏನಪ್ಪ ಶಿಕ್ಷಕರು ಬರೇ ತಮ್ಮ ಮಟ್ಟಿಗೆ ಹಿಂಗಿರ್ತಾರ ಅನ್ನೋದಂತ ಮಾತಾಡಬಾರದು. ಸಮಾಜದಲ್ಲಿ ನಾವು ಸಹಿತ ಎಲ್ಲಾ ಇದರಲ್ಲೂ ನಾವು ಸಿದ್ಧರು, ಈ ಕರೋನಾ ಸಂಕಷ್ಟದ ಸಮಯದಲ್ಲೂ ಸಹಿತ ಈ ಭಾಷೆಯನ್ನ ಪ್ರಚಾರ ಮಾಡುವ ದೃಷ್ಟಿಯಿಂದ ನಾವು ಮುಂಚೂಣಿಯಲ್ಲಿ ಇದೆ ಅಂತಕ್ಕಂಥದನ್ನ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳು ನಾನು ಚರ್ಚೆ ಮಾಡಿದಾಗ ಅವರು ಸಂಪೂರ್ಣ ಸಹಕಾರ ಕೊಟ್ಟರು. ಆ ನಿಟ್ಟಿನಲ್ಲಿ ಇವತ್ತು ಈ ತರದ ಯೋಜನೆಗಳನ್ನು ಹಮ್ಮಿಕೊಂಡು ನಾವೆಲ್ಲ ಮುಂದುವರಿತಾ ಇದ್ದೀವಿ. ಅದಕ್ಕೆ ತುಂಬಾ ನಮಗೆ ರಾಜ್ಯದ ಬೇರೆ ಬೇರೆ ಸಂಸ್ಕೃತ ವಿದ್ವಾಂಸರು ಇದಕ್ಕೆ ಬಹಳಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿ ಮತ್ತು ಶಿಕ್ಷಕ ಬಂಧುಗಳು ಸಹಿತ ತಮ್ಮ ಲೇಖನಿ ಮೂಲಕ ನಮಗೆ ವಿಶ್ವವಿದ್ಯಾಲಯ ಕಳಿಸಿಕೊಟ್ಟಿದ್ದಾರೆ. ಬರದ ಇಲ್ಲ ಈ ತರದ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಒಬ್ಬರ್ಯಾರೋ ಹಾವೇರಿಂದ ಒಬ್ಬ ಶಿಕ್ಷಕರು ಫೋನ್ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು ನಾನು 8 ತಿಂಗಳಲ್ಲಿ ಈಗ ನಿವೃತ್ತಿ ಹೊಂದ್ತಾ ಇದ್ದೀನಿ, ಆದ್ರೆ ಈ ತರ ತಾವು ತರ್ಕಸೋಪಾನದು ಪಾಠ ಮಾಡಿದ್ದು ನನಗೆ ಸುಮಾರು ಒಂದು 10 ವರ್ಷದ ಹಿಂದೆ ಏನಾದ್ರು ಪಾಠ ಮಾಡಿದ್ರೆ ನಾನು ಇನ್ನೂ ಹೆಚ್ಚು ಮಕ್ಕಳಿಗೆ ನಾನು ಇದನ್ನ ಬೋಧನೆ ಮಾಡಬಹುದಾಗಿತ್ತಲ್ಲ, ನನಗೆ ಈಗ 8 ತಿಂಗಳ ನಿವೃತ್ತಿ ಆಗೋ ಟೈಮ್ದಲ್ಲಿ ಈ ವಿಷಯ ಕೇಳ್ಬೇಕಾಯ್ತಲ್ಲ ಅಂತಕ್ಕಂತ ಅವರು ವ್ಯಥೆಯನ್ನು ವ್ಯಕ್ತಪಡಿಸ್ಬೇಕಂದ್ರೆ ಆ ಶಿಕ್ಷಕರ ಮೇಲೆ ನಿಜವಾದ ಶಿಕ್ಷಕರು ಏನು ಪಾಠದಲ್ಲಿ ನಮ್ಮ ಕರ್ತವ್ಯದಲ್ಲಿ ಮತ್ತು ನಾವು ನಮ್ಗೆ ಯಾವುದು ದ್ರೋಹ ಮಾಡಿದಾಗ ನಾವು ಮಕ್ಕಳಿಗೆ ಪಾಠ ಮಾಡ್ತಕ್ಕಂತ ಏನು ಯೋಜನೆ ಇದೆಲ್ಲ ಅದು ನಿಜವಾದ ಶಿಕ್ಷಕರು ತುಂಬಾ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲ ಏನ್ ಆಸಕ್ತಿ ಅಂತಂದ್ರೆ ಹೊಸ ಹೊಸ ವಿಷಯಗಳನ್ನ ನಮ್ಮಲ್ಲಿರ್ತಕ್ಕಂಥ ವಿದ್ವಾಂಸರು ನೀವು ತಾವು ನೋಡಿರ್ಬೋದು, ವೆಂಕಟರಮಣ್ ಸರ್ ಅಂತೇಳಿ
ಅವರು ತರ್ಕ ಸೋಪಾನ ಪಾಠ ಮಾಡಿದ್ರು. ಅದ್ರ ಬಗ್ಗೆ ಬಹಳಷ್ಟು ಕಡೆಯಿಂದ ನಮಗೆ ಒಳ್ಳೆಯ ಪ್ರಶಂಸೆ ಬಂತು. ತಾವು ಕೇಳಿರ್ಬೋದು ಆ ಟೈಮಲ್ಲಿ ಎಲ್ಲ ವಿದ್ವಾಂಸರು ನಮಗ ಎಲ್ಲ ವಿಷಯಗಳನ್ನು ಈಗಾಗಲೇ ಪಾಠ ಪ್ರವಚನ ಮಾಡಿ ಅದ್ರ ಬಗ್ಗೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ಈ ತರದ ಪ್ರತಿ ಹಂತದಲ್ಲೂ ಸಹಿತ ವಿಶ್ವವಿದ್ಯಾಲಯ ಮತ್ತು ಅದರ ಅಡಿಯಲ್ಲಿ ಬರ್ತಕ್ಕಂಥ ನಿರ್ದೇಶನಾಲಯ ನಾವು ಸತತ ಈ ಒಂದು ಏನ ಒಂದು ಎರಡು ಮೂರು ತಿಂಗಳ ನಾವೇನು ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇದಲ್ಲಿ ಏನೋ ಒಂದು ಸಂಕಷ್ಟ ಪರಿಸ್ಥಿತಿ ಇಲ್ಲ, ಅದರಿಂದ ಹೊರದು ಬಂದು ಈ ತರದ ತರಬೇತಿಗಳನ್ನು ಕೊಡೋದ್ರ ಮೂಲಕ ಈ ಭಾಷೆಯನ್ನ ಪ್ರಚಾರ ಮಾಡಲಿಕ್ಕೆ ಮತ್ತು ಪ್ರಸಾರ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವೂ ಬಹಳ ಮುಖ್ಯದ. ನೀವು ಸಹಿತ ನಾವು ಬರೀ ತರಬೇತಿ ಕೊಟ್ಟರೆ ಸಾಲದು, ನೀವು ಸಹಿತ ಆಸಕ್ತಿ ಇರ್ತಕ್ಕಂತ ಮಕ್ಕಳು ಇರ್ತಾರ, ಅವ್ರಿಗೆ ಏನ್ ಮಾಡ್ಬೋದು ಅಂದ್ರೆ ಈಗಿನ ಎಲ್ಲರಿಗೂ ಫೋನ್ ವ್ಯವಸ್ಥೆ ಅದ, ಆನ್ಲೈನ್ ಮೂಲಕ ಎಷ್ಟೇ ಮಕ್ಕಳಿಗೆ ಈಗತ್ತೆ. ನಾವು ಸಂಸ್ಕೃತವರು ಸಮಾಜಕ್ಕೆ ಒಂದು 1000 ಜನ ಸಾಮಾನ್ಯದಲ್ಲಿ ಶಿಕ್ಷಣ ಕಲಿಯೋದು ಬೇರೆ, ನಾವು ಬರೀ 100 ಜನರನ್ನ ಈ ಸಮಾಜದಲ್ಲಿ ಸಂಸ್ಕೃತ ಸರಿಯಾಗಿ ಪಾಠ ಮಾಡೋ ಮಕ್ಕಳನ್ನ ಬಿಟ್ರೆ ಅದೆಷ್ಟೋ ಅವ್ರಿಗೆ ಉಪಯುಕ್ತ ಆಗುತ್ತೆ. ಮತ್ತೆ ಅದನ್ನೇ ಹೇಳ್ತಾರ ಬಹಳಷ್ಟು ಜನ, ಸಂಸ್ಕೃತ ಅಧ್ಯಯನ ಮಾಡಿದವರು ಸಮಾಜದಲ್ಲಿ ಯಾವಾಗಲೂ ಕಂಟಕರ ಆಗುದಿಲ್ಲ ಅಂತ. ಸಂಸ್ಕೃತ ಭಾಷೆಯಲ್ಲಿ ಎಷ್ಟೇ ಅಭ್ಯಾಸ ಮಾಡಿರಲ್ಲ ಅವ್ನು ಸಮಾಜದಲ್ಲಿ ಒಳ್ಳೆಯ ರೀತಿ ನೀತಿಗಳನ್ನ ತಮ್ಮಿಂದ ಕಲೀಲಿಕ್ಕೆ ಸಾಧ್ಯದ. ಆ ನಿಟ್ಟಿನಲ್ಲಿ ಶಿಕ್ಷಕರು ಸಹಿತ ತಾವು ಮನೆಯಲ್ಲಿದ್ದಾಗ ಸಾಯಂಕಾಲ ಆಸಕ್ತಿ ಇರ್ತಕ್ಕಂತ ಮಕ್ಕಳು ಇರ್ತಾಗ ಈ ಸಂದರ್ಭದಲ್ಲಿ ತಾವೆಲ್ಲ ಹೇಳ್ಬೋದು, ಇವತ್ತು ಭಗವದ್ಗೀತೆ ಕಂಠಪಾಠ ಮಾಡ್ಬೋದು, ಭಗವದ್ಗೀತೆ ಸ್ಪರ್ಧೆ ಇರುತ್ತೆ ನಮಗೆ, ಆ ಮಕ್ಕಳನ್ನು ಕಂಠಕ ಪಾಠದ ಮೂಲಕ ಅವರಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಬಹುದು, ಅನಂತ ವಿಷ್ಣು ಸಹಸ್ರನಾಮವನ್ನು ಅವ್ರಿಗೆ ಬೋಧನೆ ಮಾಡಬಹುದು. ಕೆಲವರಿಗೆಲ್ಲ ಆ ಶಕ್ತಿ ಇರುತ್ತೆ. ನಾವೆಷ್ಟೋ ಈಗ ನಮ್ಮ ಮಕ್ಕಳ ನಮ್ಮ ಮನೆಯಲ್ಲೇ ನನ್ನ ಮಕ್ಕಳ ಇವತ್ತು ವಿಷ್ಣು ಸಹಸ್ರನಾಮ ಪೂರ್ತಿ ಕಂಠಸ್ಥ ಮಾಡಿದ್ರು, ಈ ಒಂದು ಕರೋನಾ ಸಂಕಷ್ಟ ಸಮಯದಲ್ಲಿ ಭಗವದ್ಗೀತೆ ಕಂಠಸ್ಥ ಮಾಡಿದ್ರು. ಅದೆಲ್ಲ ಮಾಡಿಸ್ಲಿಕ್ಕೆ ಯಾರಿಗೆ ಸಾಧ್ಯ ಅದ ಅಂದ್ರೆ ಶಿಕ್ಷಕರಿಗೆ ಸಾಧ್ಯ ಅದ. ನಾನೇ ಒಬ್ಬ ಟೀಚರ್ ಹೇಳಿದೆ ಹಿಂಗ್ ಮಾಡಿಸಪ್ಪ ನನ್ನ ಮಗುಗೆ ಮಾಡಿದ್ರು, ಅದ್ ಯಾಕೆ ಸಾಧ್ಯ ಇಲ್ಲ, ನಿಮ್ಮಿಂದಲೂ ಸಾಧ್ಯ ಅದ. ಇದ್ರ ಮೂಲಕ ಏನಾಗೈತೆ ಅಂದ್ರೆ ಇಂಥ ಈ ಕರೋನಾ ಸಂಕಷ್ಟದಲ್ಲಿ ತಾವು ಆ ಮಕ್ಕಳಿಗೆ ಭಗವದ್ಗೀತೆ, ಈ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಈ ತರದ ಕಂಠ ಮಾಟ ಮಾಡೋದ್ರಿಂದ ಒಂದ್ ರೀತಿ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅವ್ರ ಜೀವನದಲ್ಲಿ. ಅದನ್ನ ಜೀವನದಲ್ಲಿ ತಮ್ಮ ಎಂದೂ ಮರೆಯುದಿಲ್ಲ ಅವರು, ಯಾಕಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಮಹತ್ವ ಗೊತ್ತಿರುದಿಲ್ಲ. ನೀವು ಶಿಕ್ಷಕರಾದವರಿಗೆ ಅದ್ರ ಮಹತ್ವ ನಿಮಗೆಲ್ಲ ಗೊತ್ತಿರುತ್ತೆ. ಅದನ್ನು ನೀವು ಕಂಠಸ್ಥ ಮಾಡೋದ್ರಿಂದ ಆನ್ಲೈನ್ ಮೂಲಕ ಪಾಠ ಮಾಡಿ, ದಿವಸಕ್ಕೆ 2 ತಾಸು ನೀವು ಈ ಟಿವಿ ಇದ್ರ ಮುಂದೆ ಕೂಡಿರೋದಕ್ಕಿಂತ ಈ ತರದ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಜೀವನದಲ್ಲಿ ನಿಮ್ಮನ್ನ ಯಾವತ್ತೂ ಮರೆಯುದಿಲ್ಲ. ಮಕ್ಕಳು ಮಕ್ಕಳಿಗೆ ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯೆಯನ್ನ ನಾವು ಯಾವಾಗ್ಲೂ ಧಾರೆ ಇರ್ಲಿಕ್ಕೆ ಸಿದ್ಧ ಆಗ್ಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲ ಶಿಕ್ಷಕರನ್ನ ದಯವಿಟ್ಟು ತಮ್ಮನ್ನು ಕೈ ಮುಗಿದು ಕೇಳುದು. ನೀವು ಸಹಿತ ಬಹಳ ಜನರ ವಿದ್ಯಾರ್ಥಿ ಮಾಡ್ಲಿಕ್ಕೆ ತಯಾರಾಗಿತ್ತು, 10 ಜನ ಅದು 20 ಜನ ಮಕ್ಕಳಿಗೆ ಅದರ ಸಹಿತ ಈ ತರ ಒಬ್ಬೊಬ್ಬರು ಶಿಕ್ಷಕರು ತಯಾರು ಮಾಡೋದ್ರಿಂದ ಆ ಒಂದು ಸಮಾಜಕ್ಕೆ ತಮ್ಮಿಂದನೂ ಸಹಿತ ಈ ಒಂದು ಕರೋನಾ ಸಂಕಷ್ಟ ಸಂದರ್ಭದಲ್ಲಿ ಒಂದು ಹೊಸ ರೀತಿಯಾದಂತ ಕೊಡುಗೆ ಕೊಡ್ಲಿಕ್ಕೆ ತಮ್ಮಿಂದ ಸಾಧ್ಯತೆ ಇದೆ ಅಂತಕ್ಕಂತ ಮಾತನ್ನು ಹೇಳ್ತಾ, ಈ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂತ ಕೆಲಸಕ್ಕೆ ತಾವೆಲ್ಲ ಪೂರಕವಾಗಿ ಈ ಭಾಷೆಯನ್ನ ತಳಮಟ್ಟದಲ್ಲಿ ಪ್ರಥಮ ಕಾವ್ಯ ಸಾಹಿತ್ಯದ ಮೂಲಕ ಹೆಚ್ಚಿನ ಮಕ್ಕಳನ್ನ ಬೆಳೆಸೋದ್ರಿಂದ ವಿಶ್ವವಿದ್ಯಾಲಯಕ್ಕೆ ನಮ್ಗೇನಾಗತ್ತೆ, ವಿದ್ವತ್ತಿಗೆ ವಿದ್ವಾನ ಮಧ್ಯಮಕ್ಕೆ ನಮಗೆ ಮಕ್ಕಳು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಈಗ ನಾವು ಇನ್ನೊಂದು ಏನಂದ್ರೆ ಈಗೆಲ್ಲ ನೋಡ್ತಾ ಇದ್ದೀವಿ, ನಾವು ಇಕ್ವಲ್ ಇಂಟು ಮಾಡಿದ್ದೀವಿ ಪಿ ಎ ಮತ್ತು ಎಂ ಎ ಮತ್ತು ಎಂ ಪಿಲ್ ಓದ್ಲಿಕ್ಕೆ ಬರ್ಬೋದು, ಪಿ ಎಚ್ ಡಿ ಓದ್ಲಿಕ್ಕೆ ಬರ್ಬೋದು. ನಾವು ಹೇಳ್ತಾ ಇರೋದು ಬರೀ ಅದು ಒಂದು ವರ್ಗಕ್ಕೆ ಸೀಮಿತ ಆಗಿರಬಾರ್ದು, ಎಲ್ಲಾ ಜನಾಂಗದವ್ರನ್ನು ಆ ಭಾಷೆಯನ್ನ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ರೆ ತಾವೆಲ್ಲ ಒಳ್ಳೆ ವಿದ್ವಾಂಸರನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ದಿವಸ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀಗಳು ಇರಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಅವರು ಇಲ್ಲದೇ ಇದ್ದರೂ ಸಹಿತ ಅವರನ್ನು ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ವತಿಯಿಂದ ನಾನು ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕ ಉಪನ್ಯಾಸಕರಾಗಿರ್ತಕ್ಕಂಥ ವಿದ್ವಾನ್ ಕೆ ಬಸವರಾಜ್ ಅವರು ಒಳ್ಳೆಯ ವಿದ್ವಾಂಸರು ಅಂತೇಳಿ ಅವ್ರ ಬಗ್ಗೆ ಕೇಳಿದ್ದೇನೆ. ಅವರು ಈ ಒಂದು ಶರಣರು, ಸಂಸ್ಕೃತ ಮತ್ತು ಶರಣರು ಅಂತಕ್ಕಂಥ ವಿಷಯವನ್ನ ನಾವು ಕೊಟ್ಟಿದ್ದೇವೆ. ಆ ವಿಷಯದ ಬಗ್ಗೆ ಅವರು ಇವತ್ತಿನ ದಿವಸ ಉಪನ್ಯಾಸ ನೀಡ್ತಾ ಇದ್ದಾರ, ತುಂಬಾ ಸಂತೋಷ ಆಗೈತಿ. ಅಂತಹ ಹಿರಿಯ ಜೀವಿಗಳು ಇವತ್ತಿನ ದಿವಸ ಈ ಆನ್ಲೈನ್ ಮೂಲಕ ಬೋಧನೆ ಏನ ಆ ವಿಷಯವನ್ನ ಹೇಳಲಿಕ್ಕೆ ತಮ್ಗೆಲ್ಲ ಮುಂದೆ ಬಂದಿದ್ದಾರ, ಅವರಿಗೆ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ತುಂಬಾ ಸಹಕಾರವನ್ನು ಕೊಟ್ಟು ನಿರ್ದೇಶನಾಲಯದಲ್ಲಿ ಇವತ್ತೆಲ್ಲ ಬಹಳಷ್ಟು ಜನ ಹೇಳ್ತಾ ಇದ್ದಾರ, ನಾವು ನೀವು ಹಣಕಾಸು ಅಧಿಕಾರಿ ಇದ್ದಾಗ ಒಂದ್ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ರಿ, ಇಲ್ಲಿ ನಿರ್ದೇಶಕರಾಗಿ ಬಂದ್ಮೇಲ ಇಲ್ಲಿಯೂ ಒಂದ್ ರೀತಿ ಬೇರೆ ರೀತಿ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂತ ಮಾತನ್ನ ಬಹಳಷ್ಟು ಜನ ಹೇಳ್ತಾ ಇದ್ದಾರ. ಇವತ್ತು ನಾವು ಮನುಷ್ಯ ನಾವು ಯಾವುದೇ ಕ್ಷೇತ್ರದಲ್ಲಿ ಇರ್ಲಿ
ಒಬ್ಬ ಶಿಕ್ಷಕನಾಗಿನೂ ಅವನು ಇವತ್ತ ಎಲ್ಲಿ ಬೇಕಾದರೂ ಗುರುತಿಸ್ಕೋಬಹುದು. ನಿಮ್ಮೆಲ್ಲರ ಹತ್ರ ಒಂದೊಂದರ ಶಕ್ತಿ ಇರುತ್ತೆ, ನಾನು ಇದನ್ನ ಮಾಡ್ಲಿಕ್ಕೆ ಆಗೋದಲ್ಲ, ಇದರಿಂದ ಪ್ರಯತ್ನ ಮಾಡಕ್ಕಾಗಲ್ಲ ಅಂತ ಹೇಳಿ ಹಿಂಜರಿಬಾರ್ದು. ನಾವು ಏನಾದರೂ ನೀವು ನಿಮ್ಮಲ್ಲಿ ಪ್ರಯತ್ನ ಪಟ್ಟರೆ ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ಈ ತರದ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಗೆ ತುಂಬಾ ಸಹಕಾರ ಕೊಡ್ತಕ್ಕಂತ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಗಿರಿಚಂದ್ರ ಅವರು, ನಾನು ಯಾವುದೇ ಕಾರ್ಯಕ್ರಮ ಮಾಡ್ತೇನೆ ಅಂತ ಹೇಳಿ ಈ ತರ ಹೋದಾಗ ಈ ಎಲ್ಲಾ ಸ್ವಾಮೀಜಿಗಳನ್ನ ಹಿಡಿದಷ್ಟು ಸರಳ ಅಲ್ಲ. ನಾನು ಅವ್ರ ಜೊತೆಗೆ ಎಲ್ಲರಿಗೂ ಫೋನ್ ನಲ್ಲಿ ನಾನು ಮಾತಾಡಿದಾಗ ನಾನು ಮಠಕ್ಕೆ ಯಾವ ಮಠಕ್ಕೆ ಹೋಗಿನೂ ಮಾತಾಡಿಲ್ಲ, ಎಲ್ಲರ ಜೊತೆಗೂ ಫೋನ್ ನಲ್ಲೇ ಸಂಭಾಷಣೆ ಮಾಡಿದ್ದೀನಿ. ಎಲ್ಲರೂ ಸಹಿತ ಆಯ್ತು ಮಾಡ್ರಿ ಪಾಗೋಜಿಯವ್ರ, ನೀವ್ ಏನ್ ಮಾಡ್ತೀರಾ ಅದಕ್ಕೆ ನಾವು ತುಂಬಾ ಸಹಕಾರ ಕೊಡ್ತೀವಿ, ನೀವು ಯಾವ ಡೇಟ್ ಹೇಳಿ ಆ ಡೇಟಿಗೆ ನಾವು ಒಪ್ಕೊಂಡು ನಾವು ಮಾಡ್ತೇವೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಹೀಗಾಗಿ ಸುಮಾರು ರಾಜ್ಯದಂತ ಎಲ್ಲಾ ಮಠಗಳಿಗೂ ಸಹಿತ ನಾನು ಫೋನ್ ನಲ್ಲೇ ಸಂಪರ್ಕ ಮಾಡಿ ಇವತ್ತು ಎಲ್ಲಾ ಸ್ವಾಮೀಜಿಗಳನ್ನು ಒಪ್ಪಿಸಿದ್ದೀನಿ. ಅದಕ್ಕೆ ಪೂರಕವಾಗಿ ಮಾನ್ಯ ಕುಲಪತಿಗಳು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಸಹಿತ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಕೊಡ್ತೀನಿ. ಹಾಗೇನೆ ಈ ಮಠದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾನು ಪ್ರಥಮವಾಗಿ ಕಣ್ಣೂರು ಸ್ವಾಮೀಜಿ ಅವರಿಗೆ ಫೋನ್ ಮಾಡೋದು. ಅವ್ರು ಏನೇ ನಾನು ಏನೇ ಒಂದು ಕಾರ್ಯಕ್ರಮ ಮಾಡ್ತೇನೆ ಅಂದ್ರು ಅಥವಾ ಏನೇ ಸಂಸ್ಕೃತ ಸಲುವಾಗಿ ಹಿಂಗ್ ಮಾಡ್ತಾ ಇದ್ದೆ ಬುದ್ಧಿ ಅಂತ ಹೇಳಿದಾಗ ಅವ್ರು ತುಂಬಾ ನನಗ ಸದಾ ಏನೇ ಕೆಲಸ ಮಾಡ್ತಿದ್ರು ಮಾಡಿ ಸರ್ ನೀವು ಅಂತ. ಅವತ್ತೇ ನಾನು ಸುಮಾರು 8-10 ವರ್ಷದಿಂದ ಈಗೆಲ್ಲ ಸ್ವಾಮೀಜಿಗಳ ಕಡೆಯಿಂದ ನಾನು ಉಪನ್ಯಾಸ ಕೊಡ್ಬೇಕಂತ ಅವ್ರನ್ನ ಪ್ರಥಮವಾಗಿ ಕೇಳಿದೆ. ಅವರೆಲ್ಲ ಮಾಡಿ ನೀವು ಇದು ಒಳ್ಳೆ ಕಾರ್ಯಕ್ರಮ, ನಿಮಗೆ ಒಳ್ಳೆ ಹೆಸರು ತಂದು ಕೊಡುತ್ತೆ ಮತ್ತು ವಿಶ್ವವಿದ್ಯಾಲಯಕ್ಕೆ ಹೆಸರು ತರುತ್ತೆ ಅಂತ ಅವತ್ತು ತುಂಬಾ ನನಗೆ ಅದಕ್ಕೆ ಪೂರಕವಾಗಿ ಸಲಹೆ ಸೂಚನೆಗಳನ್ನು ನೀಡಿದರು. ಅವರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪ್ರತಿ ವತಿಯಿಂದ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಈ ಮಠದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ತುಂಬಾ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದರ. ತಮಗೂ ಸಹಿತ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ತುಂಬೆಲ್ಲ ಎಲ್ಲಾ ಶಿಕ್ಷಕ ಬಂಧುಗಳು ಆನ್ಲೈನ್ ದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ವಿಷಯವನ್ನ ಕೊಟ್ಟಿದ್ದೇವೆ. ಈ ಮಠಕ್ಕೆ ಪೂರಕವಾಗಿರತಕ್ಕಂತ ಸಂಸ್ಕೃತ ಮತ್ತು ಶರಣರು ಅಂತಕ್ಕಂಥದ್ದು ಬಹಳಷ್ಟು ಶಿಕ್ಷಕರು ಆನ್ಲೈನ್ ದಲ್ಲಿ ಈ ವಿಷಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹಿತ ನಿರ್ದೇಶನಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಎಲ್ಲರನ್ನು ಸ್ವಾಗತಿಸಿದ ನಮ್ಮ ನೆಚ್ಚಿನ ನಿರ್ದೇಶಕರಿಗೆ ಎಲ್ಲರ ಪರವಾಗಿ ಮತ್ತು ಶ್ರೀ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಈಗ ಉದ್ಘಾಟನೆ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಡ್ಬೇಕು. ಆರಂಭವಾಗುತ್ತಿರುವ ಸಂಸ್ಕೃತ ಭಾಷೆ ಅಂದು ಇಂದು ಸರಣಿ ಉಪನ್ಯಾಸ ಮಾಲಿಕೆಯ ನನ್ನ ಸುಮಾರು 13 ಶರಣರ ಕಡೆಯಿಂದ ಮಾಡಿಸ್ಬೇಕು ಅಂತಕ್ಕಂಥ ಮುಂದಿನ ಗುರಿಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ಪೂಜ್ಯ ಶ್ರೀ ಕಣ್ಣೂರು ಶ್ರೀಗಳಿಂದ ವಿಶ್ವವಿದ್ಯಾಲಯದವರು ಬಿಡುಗಡೆಯನ್ನು ಮಾಡಿದ್ದಾರೆ.
ಎಲ್ಲಿಡ್ತಿರೋದು ಡೆಸ್ಕ್ಟಾಪ್ ನಲ್ಲಿ ಇದೆಯಾ? ಡೆಸ್ಕ್ಟಾಪ್ ನಲ್ಲಿ ಬಿಡಿ ನೋಡು. ಅಲ್ಲ ಈಗಷ್ಟೇ ಬಂದಿದೆ, ಇನ್ನು ಕೆಲವು ಪೂಜ್ಯ ಗುರುಗಳಾದ ಶ್ರೀ ಕೆ ಬಿ ಅವರಿಂದ ಸಂಸ್ಕೃತ ಭಾಷೆ ಮತ್ತು ಶರಣರು ಎಂಬ ವಿಷಯವನ್ನು ಕುರಿತು ಈಗ ಉಪನ್ಯಾಸವನ್ನ ನೀಡಲಿದ್ದಾರೆ. ನೀಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ ಶಿವಕುಮಾರಾಖ್ಯ ವಿಶ್ವವಂದ್ಯ ಮಹಾಗುರೋ ವಿಭೋತೆ ಪಾದಪದ್ಮಸ್ಯ ಭವಾಮಿ ಮಧುಪಸದ ಮೃತ್ಯುಂಜಯ ಮಹಾದೇವ ಕೊರೋನಾಖ್ಯಾದ್ ವಿಷಾಣುತಃ ಮೃತ್ಯೋರಪಿ ಮಹಾಮೃತ್ಯೋ ವಾಕ್ಯಸ್ಮಾನ್ ಶರಣಾಗತಾನ್. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿದ್ದಂತಹ ಶ್ರೀ ಮಠದ ಅಧ್ಯಕ್ಷರಾದ ಪರಮಪೂಜ್ಯರ ಶಿವಚರಣಗಳಲ್ಲಿ ಭಕ್ತಿಯಿಂದ ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿತ್ವವನ್ನು ಪಡೆದಿರುವಂತಹ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳೇ ಹಾಗೂ ನಿರ್ದೇಶಕರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಅಧ್ಯಾಪಕ ಬಂಧುಗಳೇ, ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇರೋದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಏಕೆಂದರೆ ಇದು ಶರಣರ ಕ್ಷೇತ್ರ, ಇಲ್ಲಿನ ಶರಣರು ಸಂಸ್ಕೃತಕ್ಕಾಗಿ ಮಹತ್ತರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ಕಾಲ ಇತ್ತು ಬೇರೆ ಇತರೆ ಜನಾಂಗದವರು ಸಂಸ್ಕೃತವನ್ನು ಕಲಿಯೋಕೆ ಎಲ್ಲಿಯೂ ಕೂಡ ಅವಕಾಶ ಇರಲಿಲ್ಲ. ಅಂಥ ಸಮಯದಲ್ಲಿ ಈ ಕ್ಷೇತ್ರದ ಅಧಿಪತಿಗಳು ಎಲ್ಲರೂ ಕೂಡ ಸಂಸ್ಕೃತವನ್ನು ಕಲಿಬೇಕು, ಅಷ್ಟೇ ಅಲ್ಲ ಒಂದು ಕಾಲದಲ್ಲಿ ಸಂಸ್ಕೃತವನ್ನು ಕಲಿತರೆ
ಒಂದು ಪಾಪ ಪ್ರಜ್ಞೆ ಬರುತ್ತೆ ಅನ್ನುವಂತಹ ಅಭಿಪ್ರಾಯ ಯಾವ ಜನಸಾಮಾನ್ಯರಲ್ಲಿತ್ತೋ ಅದನ್ನ ಹೋಗ್ಲಾಡಿಸ್ಬೇಕು, ಈ ದೇಶವನ್ನ ಸುಸಂಸ್ಕೃತವನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಕ್ಷೇತ್ರದ ಅಧಿಪತಿಗಳು 1904ರಲ್ಲಿ ಏನೇ ಇಲ್ಲಿ ಒಂದು ವೇದ ಪಾಠಶಾಲೆಯನ್ನು ಹಾಗೂ 1917ರಲ್ಲಿ ಸಂಸ್ಕೃತ ಪಾಠಶಾಲೆಯನ್ನ ಇಲ್ಲಿ ಪ್ರಾರಂಭ ಮಾಡಿದರು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಈ ಕ್ಷೇತ್ರದಿಂದಲೇನೆ ಆರಂಭ ಆಗ್ತಾ ಇರೋದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಇವತ್ತಿನ ಈ ವಿಷಯದ ನನ್ನ ಉಪನ್ಯಾಸವನ್ನ ಪರಮಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರು ಯಾವಾಗಲೂ ಕೂಡ ಅಪ್ಪಣೆ ಕೊಡಿಸುತ್ತಿದ್ದಂತ ಒಂದು ಆ ಶ್ರೀ ನುಡಿಯಿಂದ ನಾನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಅವ್ರು ಯಾವಾಗಲೂ ಕೂಡ ಸಂಸ್ಕೃತದ ಸಂದರ್ಭ ಬಂದಾಗ ಈ ಮಾತನ್ನ ಬಹಳ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಯಸ್ಮಾತ್ ಭಾರತಾತ್ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವೇ ಮಾನವಾಹ. ಭರತ ಕಂಡ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ರಾಷ್ಟ್ರ, ಈ ಶಕ್ತಿ ಭರತಖಂಡಕ್ಕೆ ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆ ಉದಯವಾದಾಗ ಅದು ಸಂಸ್ಕೃತ ಭಾಷೆಯಿಂದ ಅಂತೇಳಿ ಹೇಳಬೇಕಾಗುತ್ತೆ ಅಂತೇಳಿ ಯಾವಾಗಲೂ ಕೂಡ ನಮ್ಮ ಪರಮಪೂಜ್ಯರು ಸಂಸ್ಕೃತದ ಬಗ್ಗೆ ಅಭಿಮಾನದಿಂದ ಈ ಮಾತನ್ನ ಹೇಳ್ತಾ ಇದ್ರು. ಹಾಗೆ ಅವರ ಈ ಮಾತನ್ನ ನೆನೆಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯಾಗಿ ಒಂದು ಮಾತನ್ನ ಹೇಳಬೇಕಾಗಿದೆ. ಇವತ್ತು ಸಂಸ್ಕೃತ ಭಾಷೆ ಬಹುಭಾಷೆಗಳಿಗೆ ಜನನಿಯೂ ಆಗಿದೆ, ಅನೇಕ ಭಾಷೆಗಳಿಗೆ ಪೋಷಣೆಯೂ ಆಗಿದೆ. ಈ ಮಾತು ನಮ್ಮ ಕನ್ನಡ ಭಾಷೆಗೆ ಹೊರತೇನಲ್ಲ. ಕನ್ನಡ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಮೂರು ರೀತಿಯಾಗಿ ಬಿದ್ದಿದೆ. ಮೊದಲನೇದು ಭಾಷಿಕ ಸಂಬಂಧ. ಇವತ್ತು ಕನ್ನಡ ಭಾಷೆಯನ್ನು ನಾವು ಏನು ಈ ನಾಡಿನಲ್ಲಿ ಆಡ್ತಾ ಇದ್ದೇವೆಯೋ ಆ ಎಲ್ಲ ಆಡುಗರ ಮಾತಿನಲ್ಲಿ
ಇನ್ನು ಸಿದ್ಧರಾಮ ಶಿವಯೋಗಿ ಒಂದು ಹರಿವಿಲಾಸಿ ಅಂತ ಒಂದು ಸುಭಾಷಿತ ಗ್ರಂಥ ಸಂಸ್ಕೃತದಲ್ಲಿದೆ. ಅಲ್ಲಿ ಬರುವಂತಹ ಒಂದು ಸುಭಾಷಿತ ಹೀಗಿದೆ, ಪುನರಪಿ ಪುನಃಸ್ವಾದು. ಅದನ್ನ ನಮ್ಮ ಸಿದ್ದರಾಮೇಶ್ವರರು ಎಷ್ಟು ಚೆನ್ನಾಗಿ ಅದನ್ನು ಅನುವಾದ ಮಾಡಿದ್ದಾರೆ ನೋಡಿ. ಶ್ಲೋಕ ಬರುತ್ತೆ, ಮತಂಗ ಸ್ಪರ್ಶ ಮಾತ್ರೇಣ ಪತಂಗೋ ದರ್ಶನೇವ ಚ ಭೃಂಗಶ್ಚ ಗಂಧ ಮಾತ್ರೇಣ ಉರಂಗಾಶ್ರವಣೇನ ಚ ಮತ್ಸ್ಯಶ್ಚ ಜಿಹ್ವಯಾ ವರ್ಧ ಏಕೈಕೇನ ಹತಾಹ ಅಮೇ ಪಂಚೇಂದ್ರಿಯ ಸಮೇತಸ್ಯ ಮನುಷ್ಯಸ್ಯ ಮೃತೌ ಕಿಮು. ಈ ಒಂದು ಏನು ಈ ಶ್ಲೋಕ ಇದೆಯೋ, ಲೈಂಗ್ಯ ಪುರಾಣದಲ್ಲಿ ಅಥವಾ ಲಿಂಗ ಪುರಾಣದಲ್ಲಿ ಬರುವಂತಹ ಈ ಶ್ಲೋಕ, ಇದನ್ನ ನಮ್ಮ ಷಣ್ಮುಖ ಶಿವಯೋಗಿಗಳು ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ, ಮತ್ತೆ ಅಲ್ಲಮ ಪ್ರಭುಗಳು ಕೂಡ ಈ ವಚನವನ್ನ ಕನ್ನಡಕ್ಕೆ ತಂದಿದ್ದಾರೆ. ನೋಡಿ ಷಣ್ಮುಖ ಶಿವಯೋಗಿಗಳ, ಮತ್ತೆ ಈ ವಚನವು ಶಂಕರಾಚಾರ್ಯರ ಒಂದು ಯಾವುದು ಅವರ ವಿವೇಕ ಚೂಡಾಮಣಿಯಲ್ಲೂ ಕೂಡ ಈ ವಚನ ಇದೆ. ಅವರು ಕೂಡ ಹೇಳ್ತಾರೆ, ಶಬ್ದ ದೇವಿ ಪಂಚವಿರೇವ ಪಂಚ ಪಂಚತ್ವ ಮಾತು ಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರ ಪಂಚವಿರಂಚಿತ ಕಿಂ ಅಂತ ಶಂಕರಾಚಾರ್ಯರ ಮಾತು. ಇದನ್ನು ಹೇಗೆ ಷಣ್ಮುಖ ಶಿವಯೋಗಿಗಳು ಮತ್ತು ಅಲ್ಲಮ ಪ್ರಭು ಕನ್ನಡಕ್ಕೆ ತಂದಿದ್ದಾರೆ ನೋಡಿ. ಮೊದಲಿಗೆ ಷಣ್ಮುಖ ಶಿವಯೋಗಿಗಳು, ಪ್ರಾಣೇಂದ್ರಿಯ ವಿಷಯದಿಂದ ಭ್ರಮರ ಕೆಡುವುದು ಸಂಪಿಗೆಯ ಪುಷ್ಪದಲ್ಲಿ, ರಸನೇಂದ್ರಿಯ ವಿಷಯದಿಂದ ಮತ್ಸ್ಯ ಕೆಡುವುದು ಜಾಲಗಾರನ ಬಲೆಯಲ್ಲಿ, ನಯನೇಂದ್ರಿಯ ವಿಷಯದಿಂದ ಪತಂಗ ಕೆಡುವುದು ದೀಪದ ಜ್ವಾಲೆಯಲ್ಲಿ, ತ್ವಗೇಂದ್ರಿಯ ವಿಷಯದಿಂದ ಗಜ ಕೆಡುವುದು ವಿಷಯದಿಂದ ಬಂಧನಕ್ಕೊಳಗಾದವು, ಇಂತಪ್ಪ ಪಂಚೇಂದ್ರಿಯ ವ್ಯಾಪಾರದಲ್ಲಿ ಲಂಪಟರಾದ ಮನುಜರು ಕೆಟ್ಟ ಕೇಡನು ಏನೆಂಬೆನಯ್ಯ ಅಖಂಡೇಶ್ವರ ಅಂತೇಳಿ ಷಣ್ಮುಖ ಶಿವಯೋಗಿಗಳು ಹೇಳ್ತಾರೆ. ಅದನ್ನೇನೆ ನಮ್ಮ ಅಲ್ಲಮ ಪ್ರಭುಗಳು, ಕರಿಯು ಸ್ಪರ್ಶೇಂದ್ರಿಯದಿಂದ ಬಂಧನಕ್ಕೆ ಬಂಧನ ಒಡೆದು ಅಳಿಯಿತು ಪಡೆದು, ಪತಂಗನು ರೂಪೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು, ಭೃಂಗನು ಗಂಧೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು, ಕುರಂಗನು ಶಬ್ದೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು, ಮತ್ಸ್ಯವು ರಸನೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಇಂತು ಈ ಒಂದೊಂದು ಇಂದ್ರಿಯೋದ್ರೇಕದಿಂದ ಒಂದೊಂದು ಪ್ರಾಣಿಯು ಪ್ರಳಯವಾಯಿತು, ಪಂಚೇಂದ್ರಿಯಗಳ ಒಂದು ಘಟದಲ್ಲಿ ತಾಳಿದ ಮನುಷ್ಯ ಪ್ರಾಣಿಗಳಿಗೆ ಚೋದ್ಯವೇನು ಹೇಳೋ ಗುಹೇಶ್ವರ ಅಂತೇಳಿ ಅಲ್ಲಮ ಪ್ರಭುಗಳು ಆ ಲಿಂಗ ಪುರಾಣದ ವಚನವನ್ನ ಹೀಗೆ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಇನ್ನು ಅಕ್ಕನ ವಚನವನ್ನ ಒಂದು ನೋಡೋಣ. ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಅಮೇಧ್ಯ ಪೂರ್ಣಂ ತ್ರಿಭಿಜಂತು ಸಂಕುಲಂ ಸ್ವಭಾವ ದುರ್ಗಂಧಂ ಅಶೌಚ ಮದ್ರುವಂ ಕಲೇವರಂ ಮೂತ್ರ ಪುರೀಷ ಭಾಜನಂ ರಮಂತೆ ಮೂರ್ಖಾಹ ವಿರಮಂತಿ ಪಂಡಿತಾಹ. ಇದನ್ನ ಅಕ್ಕ, ಅಮೇಧ್ಯದ ಹಡಿಕೆ, ಮೂತ್ರದ ಕುಡಿಕೆ, ಎಲುವಿನ ತಡಿಕೆ, ಕೀವಿನ ಹಡಿಕೆ,
ತುಡಲಿ ದೇಹವ ಒಡಲು ಹಿಡಿದು ಕೆಡದಿರು ಮಲ್ಲಿಕಾರ್ಜುನನ ಹರಿ ಮಲ್ಲಿಕಾರ್ಜುನನ ಹರಿ ಎನೆ ಮರುಳೆ ಅಂತೇಳಿ ಅಕ್ಕ ಈ ವಚನವನ್ನ ಸುಂದರವಾಗಿ ಅನುವಾದ ಮಾಡಿದ್ದಾರೆ. ಇನ್ನ ಸಿದ್ಧರಾಮೇಶ್ವರರು, ಸಿದ್ಧರಾಮೇಶ್ವರರು ಹಾಗೆ ಹೇಳಿದೆ. ಮತ್ತೆ ಸಿದ್ಧರಾಮೇಶ್ವರರ ವಿಶೇಷ ಏನಪ್ಪ ಅಂದ್ರೆ, ಪಾಣಿನಿಯ ಅನೇಕ ಸೂತ್ರ ಭಾಗವನ್ನ ತಮ್ಮ ವಚನಗಳಲ್ಲಿ ಅವರು ಬಳಸಿಕೊಂಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ನೋಡಿ ಒಂದು ವಚನ ಸಿದ್ಧರಾಮೇಶ್ವರದು ಹೇಗಿದೆ. ಶರಣ ಎಂಬ ಶಬ್ದವು ಅಂತೂ ಇಂತಲ್ಲ, ಶರಣ ಎಂಬ ಶಬ್ದವಂತಿಂತಲ್ಲ, ನೋಣಹ ಎಂಬ ಸೂತ್ರದಿಂದ ಶರಣ ನೆನೆಸಿದನು. ನೋಣಹ ಎಂಬ ಸೂತ್ರದಿಂದ ಶರಣ ನೆನೆಸಿದನು. ಶರ ಎಂದಡೆ ಬಾಣ, ನಾ ಎಂದಡೆ ಅಂಥ ಮನ್ಮಥನ ಬಾಣ ಇಲ್ಲದವ, ಅವನೇ ಶರಣ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನೋಡಿ ನಾವು ಇದುವರೆಗೂ ಶರಣ ಶಬ್ದ ಅನೇಕ ರೀತಿಯಲ್ಲಿ ನಾವು ಅದಕ್ಕೆ ವ್ಯುತ್ಪತ್ತಿಯನ್ನು ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದು, ವಿಶೇಷವಾಗಿ ಸಿದ್ಧರಾಮೇಶ್ವರರು ಇದನ್ನ ಶರ ಮತ್ತೆ ನಾ ಅಂತ ಇರುತ್ತೆ, ನೋಡಹ ಅನ್ನ ಪಾಡಿ ಸೂತ್ರದಿಂದ ನಕಾರಕ್ಕೆ ನಕಾರ ಆದೇಶ ಆಗಿ ಶರಣ ಶಬ್ದವಾಗಿದೆ, ಅದಕ್ಕೆ ಇಂತಿದು ಅರ್ಥ ಅಂತೇಳಿ ಸೂತ್ರ ಸಹಿತ ಈ ಒಂದು ವಚನವನ್ನ ಸುಂದರವಾಗಿ ಆ ಸಿದ್ಧರಾಮೇಶ್ವರರು ಕೊಟ್ಟಿದ್ದಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಮನಸ್ಸು ಮನಸ್ ಶಬ್ದ ನಪಂಸಕ ಎಂಬ ನ್ಯಾಯಜ್ಞನ ಮಾತು ಹುಸಿಯಲ್ಲ ನೋಡಯ್ಯ. ಶಬ್ದ ನಪಂಸಕವಾಗಿ ಕಾರ್ಯ ಪುಲ್ಲಿಂಗವಾದರೆ ಆ ಶಬ್ದ ಪಾಣಿನಿಗೆ ತಿಳಿಯದೆ ಹೋಯಿತೇನಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡಿ ಹೇಗೆ ಮನಸ್ಸು ಶಬ್ದ ಮತ್ತೆ ಅದರ ಲಿಂಗ ವಚನವನ್ನು ಕೂಡ ಅವರು ತಮ್ಮ ವಚನದಲ್ಲಿ ಹೀಗೆ ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಅವರು ಹೇಳ್ತಾರೆ ವ್ಯಾಕರಣವನ್ನೇ ಕುರಿತು, ನಾವು ಗುರು ಶಬ್ದದ ವ್ಯುತ್ಪತ್ತಿಯನ್ನು ಕುರಿತು ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಗುರು ಶಬ್ದಕ್ಕೆ ಅವಯವ ಅರ್ಥವನ್ನು ಹೇಳ್ತೇವೆ, ಏನಂತ ಹೇಳ್ತೇವೆ ಸಾಮಾನ್ಯವಾಗಿ ಹೇಳ್ತೇವೆ, ಗುಶಬ್ದ ಸ್ಪಂದಕಾರ ಸ್ಯಾತು ಋಷಬ್ದಸ್ತ ನಿರೋಧಕ ಅಂಧಕಾರ ನಿರೋಧಿತ್ವಾತು ಗುರುವೃತ್ತಿಯ ವಿಧೀಯತೆ ಅಂತ ಏನೇ ನಾವು ಅವಯವಾರ್ಥವನ್ನು ಹೇಳೋದ್ರಲ್ಲೇ ಅಷ್ಟಲ್ಲಿ ಮಾತ್ರ ನಾವು ತೃಪ್ತಿಯಾಗಿದ್ದೀವಿ. ಆದ್ರೆ ಸಿದ್ಧರಾಮೇಶ್ವರರು ಹೇಳ್ತಾರೆ ಯೌಗಿಕ ಅರ್ಥವನ್ನು ಹೇಳ್ತಾರೆ ನೋಡಿ ಹೇಗೆ ವಿಶೇಷವಾಗಿ ಹೇಳ್ತಾರೆ ಅವರು. ಗುರು ಶಬ್ದ ಹೇಗಾಯಿತು ಅಂತಂತಾರೆ, ಗಿರತಿ ಅಜ್ಞಾನಂ ಇತಿ ಗುರು ಅಂತ ಒಂದು ವಚನದಲ್ಲಿ ಹೇಳ್ತಾರೆ. ಗಿರತಿ ಅಜ್ಞಾನಂ ಇತಿ ಗುರು ನೋಡಿ ಹೀಗೆ ಶರಣರು ತಮ್ಮ ವಚನಗಳಲ್ಲಿ ಹೇಗೆ ಸಂಸ್ಕೃತದ ವ್ಯಾಕರಣವನ್ನು ಕೂಡ ಅವರು ಬಳಸಿಕೊಂಡಿದ್ದಾರೆ ಅನ್ನುವುದನ್ನ ನಾವು ಇದನ್ನ ನೋಡಬಹುದಾಗಿದೆ. ಇನ್ನು ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭು, ಸಿದ್ಧರಾಮ, ಷಣ್ಮುಖ ಶಿವಯೋಗಿ, ವಿಶೇಷವಾಗಿ ಉರಿಲಿಂಗ ಪದ್ಯನ್ನು ನೋಡಬೇಕು. ಯಾಕೆಂದ್ರೆ ಕೆಳಸ್ತರದಿಂದ ಬಂದಂತಹ ಒಬ್ಬ ಮಹಾನ್ ಸಾಧಕ ಉರಿಲಿಂಗ ಪದ್ಯ, ಅವನು ಯಾವಾಗ ಅಷ್ಟೊಂದು ವೇದ ಉಪನಿಷತ್ತುಗಳನ್ನ ಕತ್ನೋ, ಅಥವಾ ಅವರ ಗುರು ಉರಿಲಿಂಗ ದೇವರು ಅವನಿಗೆ ಅಂಥ ಒಂದು ಔಪಚಾರಿಕ ಶಿಕ್ಷಣವನ್ನ ಯಾವಾಗ ನೀಡಿದ್ರು ಗೊತ್ತಿಲ್ಲ. ಅವರು ಒಂದೊಂದು ಅವನ ವಚನಗಳಿಗೂ ಒಂದು ವಚನ ತಗೊಂಡ್ರೆ ಅದಕ್ಕೆ ಹತ್ತಾರು ವೇದದ ಮಂತ್ರಗಳಾಗಲಿ ಉಪನಿಷತ್ತು ಆಗಮಗಳ ಶ್ಲೋಕಗಳನ್ನೆಲ್ಲ ಉದಾಹರಿಸ್ತಾರೆ. ಇವರೆಲ್ಲರೂ ಕೂಡ ಬೇಕಾದಷ್ಟು ಅದನ್ನ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಆ ಸಂಸ್ಕೃತವನ್ನ ತಮ್ಮ ವಚನಗಳಲ್ಲಿ ಅದರ ಪ್ರಭಾವವನ್ನ ಇವರು ಪಡ್ಕೊಂಡು ಅವರು ಇದ್ದಾರೆ. ಅದರಲ್ಲೂ ಕೂಡ ತತ್ರಾಪಿ ಬಸವಣ್ಣನವರ ವೇದ ಉಪನಿಷತ್ ಆಗಮಗಳ ವಿಷಯದಲ್ಲಿ ಅವರು ಇದ್ದಂತಹ ಒಂದು ಮಹಾನ್ ಪ್ರಜ್ಞೆ ಏನಿದೆ ಅದು ಬಹಳ ಅತ್ಯದ್ಭುತವಾದದ್ದು ಒಂದು ನೋಡಿ. ಯಾಕೆಂದ್ರೆ ವೇದಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಈ ಮಾತು ಬರುತ್ತೆ, ಆಗಮಗಳಲ್ಲಂತೂ ಬಂದೇ ಬರುತ್ತೆ. ಏನ್ ಒಂದು ತೀರ್ಮಾನ ಮಾಡಿದ್ದಾರೆ, ಶೂದ್ರ ಯೋನಿಷು ಜಾಯಂತೆ ಮುನಯೋ ವೇದ ಪಾರಗ. ಎಷ್ಟು ಚೆನ್ನಾಗಿದ್ರು ಇದು ನಿಜವಾಗಿ ಕೂಡ ಒಂದು ಅಘೋಷಿತವಾದ ದರ್ಶನ ವಾಕ್ಯ ಇದು. ಇದರ ಹಿನ್ನೆಲೆಯಲ್ಲಿ ಎಷ್ಟು ಬೇಕಾದರೂ ಕೂಡ ನಾವು ಆ ದರ್ಶನ ನೆಲೆಯನ್ನು ನಾವು ಕಾಣಬಹುದು. ಎಷ್ಟು ಚೆನ್ನಾಗಿ ನೋಡಿ, ಶೂದ್ರ ಯೋನಿಷು ಜಾಯಂತೆ ಮುನಯೋ ವೇದ ಪಾರಗಾಹ. ಯಾರ್ಯಾರು ವೇದ ಪಾರಗಾಹ, ಯಾರು ವೇದ ಉಪನಿಷತ್ತುಗಳನ್ನ ಅಥವಾ ಮಂತ್ರ ದ್ರಷ್ಟಾರರಿದ್ದಾರೆಯೋ
ಋಷಿಗಳು ಅವರೆಲ್ಲರೂ ಕೂಡ ಅವರ ಹುಟ್ಟು ಉದ್ರ ಯೋನಿಷು ಜಾಯಂತೆ ಅಂತ. ಮತ್ತೆ ಒಂದು ಹೇಳ್ತಾರೆ ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮದೇವ ಸಮುತ್ಪನ್ನಂ ವರ್ಣಾನಾಂ ಕಿಂ ಪ್ರಯೋಜನಂ. ಇದು ಎಲ್ಲ ಕಡೆ ಪ್ರಸಿದ್ಧವಾದಂತಹ ಈ ಮಾತು. ಹೇಗೆ ಸಪ್ತ ಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮದೇವ ಸಮುತ್ಪನ್ನಂ ವರ್ಣಾನಾಂ ಕಿಂ ಪ್ರಯೋಜನಂ. ಇದು ನಿಜವಾಗಿ ಕೂಡ ಈ ಒಂದು ಸಂಸ್ಕೃತದ ವಾಣಿ ಏನಿದೆ ಆಗಲೇ ಏನಂತ, ಮತ್ತು ಇದು ಈ ವಾಣಿಯ ಹಿನ್ನೆಲೆಯಲ್ಲಿ ಬಸವಣ್ಣನವರ ಒಂದು ವಚನ ರಚನೆಗೊಂಡಿದೆ, ಅದು ಅದ್ಭುತವಾಗಿ ನಮಗೆ ಇಡೀ ಯಾರಾದರೂ ಕೂಡ ಆ ಒಂದು ವಚನದ ಬಗ್ಗೆ ಬೇಕಾದಷ್ಟು ಸಂಶೋಧನೆಯನ್ನ ಮಾಡುವಂತಹ ಒಂದು ಸಾಮಗ್ರಿಯನ್ನ, ಆ ಋಷಿಗಳ ಬದುಕಿನ ಸಾಮಗ್ರಿಯನ್ನ ನಮ್ಮ ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ. ಅವರ ವಚನ ಇಲ್ಲಿದೆ. ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ಋಷಿ, ಮೂರು ಭುವನವರಿಯೇ ನಾಯಿಂದ ಕಾಣಿಭೋ, ಕುಲವನರಸದಿರಿಂಭೋ, ಕುಲದಿಂದ ಮುನ್ನೇರಾದಿರಿಂಭೋ, ನಮ್ಮ ಕೂಡಲ ಸಂಗಮ ದೇವನ ವಚನ ವಿಂತೆಂದುದು, ಸ್ವಪಚೋಪಿಯಾದೊಡೆನು ಶಿವ ಭಕ್ತನೇ ಕುಲಜನು. ಎಷ್ಟು ಚೆನ್ನಾಗಿ ನೋಡಿ, ಇದಕ್ಕೆ ಎಷ್ಟು ಸಾಮಗ್ರಿಯನ್ನ ತಲೆ ಹಾಕಿ ಅಧ್ಯಯನ ಮಾಡಬೇಕು ಒಬ್ಬ ಸಂಶೋಧಕ ವಿದ್ಯಾರ್ಥಿಯಾದವನು. ವ್ಯಾಸ ಬೋಯಿತಿಯ ಮಗ, ಇಡೀ ವ್ಯಾಸನ ಬದುಕನ್ನ ಅಥವಾ ಜೀವನವನ್ನ ಚರಿತ್ರೆಯನ್ನ ಓದಬೇಕು. ಮಾರ್ಕಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ಋಷಿ, ಮೂರು ಭುವನವರಿಯೇ ನಾಯಿಂದ ಕಾಣಿಭವೋ, ನಾಯಿದ ಅಂತ ಅದ್ರಿಂದ ಕುಲವನರಸದರಿಂಭೋ, ಕುಲದಿಂದ ಮುನ್ನೇನಾದಿರಿಂಭೋ, ನಮ್ಮ ಕೂಡಲ ಸಂಗಮ ದೇವನ ವಚನವಿಂತೆಂದುದು, ಸ್ವಪಚೋಪಿಯಾದೊಡೇನು ಯುವ ಭಕ್ತನೇ ಕುಲಜನು. ಈ ವಚನವನ್ನ ನಮ್ಮ ಬಸವಣ್ಣವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಬಸವಣ್ಣನವರ ವಚನವನ್ನ ನಾನು ಉದಾಹರಿಸ್ತೇನೆ. ವೇದಾತೀತ ಷಡುವರ್ಣರಹಿತ ಅಷ್ಟತ್ರಿಂಶತ್ ಕಲಾತೀತ ವ್ಯೋಮಾತೀತ ನಮ್ಮ ಕೂಡಲ ಸಂಗಮ ದೇವ. ಇಡೀ ಇದು ಬಹಳ ಬಸವಣ್ಣನವರ ಸಾವಿರಾರು ವಚನಗಳ ಪೈಕಿ ಅತ್ಯಂತ ಅತ್ಯಂತ ಹಿರಿದಾದ, ಆದರೆ ಅತ್ಯಂತ ಅತ್ಯಂತ ಹಿರಿದಾದ ಅರ್ಥವುಳ್ಳ ವಚನ. ಎರಡೇ ಸಾಲಿನ ವಚನ, ಎಷ್ಟು ಚೆನ್ನಾಗಿದೆ. ವೇದಾತೀತ ಷಡ್ವರ್ಣರಹಿತ ಅಷ್ಟತ್ರಿಂಶತ್ ಕಲಾತೀತ ವ್ಯೋಮಾತೀತ ನಮ್ಮ ಕೂಡಲ ಸಂಗಮ ದೇವ. ಇದಕ್ಕೆ ನಾವು ಎಷ್ಟು ಬಸವಣ್ಣನವರ ಈ ವಚನಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಯಾಕೆಂತಂದ್ರೆ ಆ ನಿಷ್ಕಲ ಪರಶಿವನ ಸ್ವರೂಪ ಲಕ್ಷಣ ಏನಿದೆ ಅದನ್ನ ಹೇಗೆ ಹೇಳಿದ್ದಾರೆ. ಇದು ವೇದಾತೀತ, ಇದು ವೇದಕ್ಕೆ ನಿಲುಕದ್ದು, ಅದನ್ನೇ ಇದು ವಾಕ್ಯಗಾಗಲಿ ಆಲೋಚನೆಗಾಗಲಿ ಮನಸ್ಸಿಗಾಗಲಿ ಯಾವುದಕ್ಕೂ ನಿಲುಕದೇ ಇರುವಂತಹ, ಅದಕ್ಕೆ ಅತೀತ ಅತೀತ ಅತೀತವಾದಂತಹ ತತ್ವ ವೇದಾತೀತ ಷಡ್ವರ್ಣರಹಿತ. ನೀವು ಷಡಕ್ಷರ ಮಂತ್ರವಿರಲಿ ಅಥವಾ ವರ್ಣಾಧ್ವದಲ್ಲಿ ಬರುವಂತಹ ಯಾವುದೇ ಆರು ಅಕ್ಷರ ಬೀಜಾಕ್ಷರವುಳ್ಳ ಮಂತ್ರ ಇರಲಿ, ಅದರಿಂದ ನಾವು ಏನಾದರೂ ಆ ನಿಷ್ಕಲ ಪರಶಿವಲಿಂಗನ ಸ್ವರೂಪವನ್ನ ಶಬ್ದತಃ ನಾವು ಹೇಳ್ತೀವಿ ಅಂದ್ರೆ ಅದಕ್ಕೂ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಷಡ್ವರ್ಣ ರಹಿತ ಅಷ್ಟತ್ರಿಂಶತ್ ಕಲಾತೀತ, ಇನ್ನ ಸೃಷ್ಟಿ ವಿಚಾರದಲ್ಲಿ ಬಹಳ ಒಬ್ಬೊಬ್ಬರು ಒಂದೊಂದು ದಾರ್ಶನಿಕರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಆ ಸೃಷ್ಟಿಯಲ್ಲಿ ಏನು ಆ ಸ್ಥೂಲ ಪ್ರಮೇಯಗಳಿವೆ, ಹಾಗೆ ಸೂಕ್ಷ್ಮ ಪ್ರಮೇಯಗಳಿವೆ, ಆ ಸೂಕ್ಷ್ಮ ತತ್ವಗಳನ್ನ ಹೇಳುವಲ್ಲಿ ಎಲ್ಲ ದಾರ್ಶನಿಕರ ಅಭಿಪ್ರಾಯವು ಹೆಚ್ಚು ಕಮ್ಮಿ ಒಂದೇ ಸರಣಿಯಲ್ಲಿ ಬರುತ್ತೆ. ಆದರೆ ಈ ಸ್ಥೂಲ ಪ್ರಮೇಯಗಳು ಸ್ಥೂಲ ತತ್ವಗಳನ್ನ ನಿರೂಪಿಸುವಲ್ಲಿ ಒಬ್ಬೊಬ್ಬರ ಒಂದೊಂದು ರೀತಿಯಲ್ಲಿದೆ. ಹಾಗಾಗಿ ಪಂಚ ಸಾಲಾಖ್ಯಗಳಿಂದ ಈ ಪಂಚ ಭೂತಗಳಾದಿ ಸ್ಥೂಲ ತತ್ವಗಳು ಜಗತ್ತಿನಲ್ಲಿ ಏನುಂಟು ದೃಷ್ಟಿ ತತ್ವಗಳು ಅವು ಹುಟ್ಟಿದ್ವು ಅಂತ ಹೇಳಿ ಅವನ್ನ ಹೇಳ್ತಾರೆ. ಅದಕ್ಕೆ ಆ ಪಂಚ ಸಾಧಾಕ್ಯಗಳಲ್ಲಿಯೂ
ಆ ಪಂಚ ಸಾಧ ಒಂದೊಂದು ಸಾಧ ಹಾಕಿದಲ್ಲೂ ಇಷ್ಟಿಷ್ಟು ಕಲೆಗಳಿರ್ತವೆ. ಆ ಎಲ್ಲಾ ಕಲೆಗಳನ್ನ ಸೇರಿಸಿದ್ರೆ ನಿಜವಾಗಿಯೂ ಕೂಡ ಎಷ್ಟಾಗುತ್ತೆ, ಅಷ್ಟತ್ರಿಂಶತ್ ಕಲಾತೀತ ಮತ್ತೆ ವ್ಯೋಮಾತೀತ. ಹೌದು, ಆಕಾಶಕ್ಕೂ ನಿರ ಬಯಲು, ಇವರಲ್ಲಿ ಶರಣರು ಹೇಳ್ತಾರೆ ಬಯಲು, ನಿರ್ಬಯಲು, ಶೂನ್ಯ, ನಿಶೂನ್ಯ, ನಿರಂಜನ ಶೂನ್ಯ ಅಂತ ಹೇಳಿ. ಆ ಈ ಜಗದ ದೃಶ್ಯ ಜಗತ್ತಿನ ಸೃಷ್ಟಿಗೆ ಕಾರಣ ಕಾರಣ ಕಾರಣವಾಗಿರುವ ಮೂಲ ವಸ್ತುವನ್ನ ವ್ಯಾಖ್ಯಾನ ಮಾಡುವ ಅಥವಾ ಅದನ್ನು ಹೇಳುವಾಗ ಅವರು ಅಲ್ಲಿವರೆಗೆ ಹೋಗ್ತಾರೆ. ಇದೆಲ್ಲದಕ್ಕೂ ಮೀರಿದಂತಹವನು ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ಬಸವಣ್ಣನವರು ಹೇಳಬೇಕಾದ್ರೆ ಈ ಒಂದು ವಚನ ಸಾಕು. ಇಡೀ ವೇದ ಉಪನಿಷತ್ ಆಗಮ ಪುರಾಣಾದಿಗಳ ಎಲ್ಲ ಸಾರವನ್ನ ಬಟ್ಟಿ ಇಳಿಸಿ ಅದರೊಳಗಡೆ ಅರ್ಥವನ್ನ ಅಷ್ಟೊಂದು ಗರ್ಭೀಕರಿಸಿ ಈ ಒಂದು ವಚನವನ್ನ ಹೇಳಿದ್ದಾರೆ. ಇದು ಬಸವಣ್ಣನವರಿಗೆ ಈ ಒಂದು ಅಗಾಧವಾದಂತಹ ಈ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ, ಅವರು ಮೊದಲು ಆ ಕೂಡಲ ಸಂಗಮದಲ್ಲಿ ಸಂಗಮೇಶ್ವರ ಗುರುಗಳಿಂದ ಅವರು ಕ್ರಮಬದ್ಧವಾಗಿ ವೇದಾಗಮ ಉಪನಿಷತ್ತುಗಳನ್ನ ಅವರು ಅಧ್ಯಯನ ಮಾಡಿದರು. ವೇದಾಗಮ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದ್ರ ಬಲದಿಂದಲೇನೆ ಅವರು ಕನ್ನಡದಲ್ಲಿ ವಚನಗಳನ್ನ ಬರೆದು ಜನಸಾಮಾನ್ಯರಿಗೆ ದೇವವಾಣಿಯಲ್ಲಿದ್ದಂತಹ ಆ ತತ್ವವನ್ನ, ಧರ್ಮವನ್ನ, ದರ್ಶನವನ್ನ ಜನವಾಣಿಯನ್ನ ಹಿಡಿದು ಅವರು ಜನಸಾಮಾನ್ಯರಿಗೆ ಹೇಳುವಂತಹ ಶಕ್ತಿ ಅವರಿಗೆ ಬಂದದ್ದು ಸಂಸ್ಕೃತದ ಆಳವಾದ ಸ್ಥಳಸ್ಪರ್ಶಿಯಾದ ಅಧ್ಯಯನದ ಬಲದಿಂದ ಅಂತೇಳಿ ನಾವು ನಿರಾತಂಕವಾಗಿ ಹೇಳಬಹುದು. ಅಷ್ಟೇ ಇಲ್ದಿದ್ರೆ ಅವರು ಏನು ವೇದಗಳ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಬಸವಣ್ಣನವರನ್ನು, ಏನು ವೇದಗಳನ್ನ ಸಾರಾಸಗಟಾಗಿ ಖಂಡಿಸ್ಬಿಟ್ರು ಅಂತಲ್ಲ. ವೇದಗಳಲ್ಲಿ ಏನು ಜ್ಞಾನ ಕಾಂಡ ಇದೆಯೋ ಆ ಜ್ಞಾನ ಕಾಂಡ, ಉಪನಿಷತ್ ಕಾಂಡ ಏನಿದೆ ಅದನ್ನ ಅವರು ಕನ್ನಡೀಕರಣ ಮಾಡಿ ಜನಸಾಮಾನ್ಯರಿಗೆ ತಂದ್ರ ಹೊರತು ಅಲ್ಲಿರುವಂತಹ ಯಜ್ಞಯಾಗಾದಿಗಳು ಅಥವಾ ಕರ್ಮಕಾಂಡವು ಮೀಮಾಂಸಾ ಭಾಗವನ್ನ ಅವರು ಒಂದು ದೃಷ್ಟಿಯನ್ನು ಇಟ್ಕೊಂಡು ಅದನ್ನ ಖಂಡನೆ ಮಾಡಿದ್ದಾರೆ ಹೊರತು ಇಡೀ ವೇದವನ್ನೇ ಸಾರಾಸಗಟಾಗಿ ಅವರು ಯಾವತ್ತು ಕೂಡ ಖಂಡಿಸಿಲ್ಲ ಅನ್ನುವುದನ್ನ ನಾವು ಪ್ರಾಜ್ಞರು ಅದನ್ನ ನಾವು ಮನದಟ್ಟು ಮಾಡ್ಕೋಬೇಕಾಗಿದೆ. ಹೀಗೆ ಇಡೀ ಶರಣರ ಬದುಕಿನ ಮೇಲೆ, ಇಡೀ ಶರಣರ ಸಾಹಿತ್ಯದ ಮೇಲೆ, ಇಡೀ ಶರಣರ ಅನುಭವದ ಮೇಲೆ, ಅವ್ರು ಯಾವಾಗಲೂ ಕೂಡ ಅನುಭವನ ಹೇಳ್ತಾರೆ, ಅನುಭವದ ಮೇಲೆ ಸಂಸ್ಕೃತದ ಪ್ರಭಾವ, ಸಂಸ್ಕೃತ ಸಾಹಿತ್ಯದ ಪ್ರಭಾವ ಅವ ಯಾವತ್ತೂ ಇದೆ ಅನ್ನುವುದನ್ನ ನಾವು ಬಹಳ ತೆರೆದ ಹೃದಯದಿಂದ ನಾವು ಅದನ್ನ ಸ್ವೀಕಾರ ಮಾಡಬೇಕಾಗಿದೆ, ಅದನ್ನ ಒಪ್ಪಬೇಕಾಗಿದೆ. ಹೀಗೆ ಇಷ್ಟು ವಿಷಯವನ್ನ ನಾನು ಸ್ವಲ್ಪ ಆರೋಗ್ಯದ ಸ್ವಲ್ಪ ಹೇಳ್ಬಿಟ್ಟು ಇನ್ ಕೊನೆಯಲ್ಲಿ ಒಂದು ಮಾತಿನ ಉಪಸಂಹಾರ ಮಾಡಿ. ಯಾಕೆಂದ್ರೆ ನಾನು ಮೊದಲೇ ಪ್ರಾರಂಭ ಮಾಡುವಾಗ ನಮ್ಮ ಪರಮ ಪೂಜ್ಯರ ಶ್ರೀವಾಣಿಯಿಂದಲೇ ಆರಂಭ ಮಾಡಿದೆ. ಹಾಗೆ ನಾನು ಮುಕ್ತಾಯ ಮಾಡುವಾಗ ನರೇಂದ್ರ ಮೋದಿಯವರ ಒಂದು ಮಾತನ್ನ ನಾನು ಉದಾಹರಿಸಿ ನನ್ನ ಮಾತನ್ನ ಪೂರೈಸಿದೆ. ನಮ್ಗೆಲ್ಲ ಗೊತ್ತು ಏನು ಅಂದ್ರೆ, ಈ ಗಿರಿನಗರದಲ್ಲಿ ಓದ್ತಾ ಇದ್ದಂತಹ ಚಿನ್ಮಯಿ 10ನೇ ತರಗತಿಯ ವಿದ್ಯಾರ್ಥಿನಿ ನರೇಂದ್ರ ಮೋದಿಯವರಿಂದ ಪ್ರಶ್ನೆ ಮಾಡ್ತಾರೆ, ಸಂಸ್ಕೃತದ ಏನೋ ಸಂಸ್ಕೃತೋತ್ಸವದ ನಿಮಿತ್ತವಾಗಿ ಒಂದು ಪ್ರಶ್ನೆ ಮಾಡ್ತಾರೆ, ಸಂಸ್ಕೃತದ ಬಗ್ಗೆ ತಮ್ಮ ಅಭಿಪ್ರಾಯ ಏನು. ಆಗ ಆಕೆಗೆ ಸಂದೇಶವನ್ನು ಕೊಡ್ತಾರೆ ಮೋದಿಯವರು, ಅದನ್ನ ಓದ್ತೀನಿ. ಪ್ರತಿಯೊಂದು ಭಾಷೆಗೂ ತನ್ನದೇ ಆದಂತಹ ವೈಶಿಷ್ಟ್ಯವಿದೆ. ಸಂಸ್ಕೃತ ಭಾಷೆಯು ವೇದ ಕಾಲದಿಂದ ಇಂದಿನವರೆಗೆ ಜ್ಞಾನದ ಪ್ರಚಾರ ಪ್ರಸಾರ ಕಾರ್ಯದಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಈ ವಿಷಯದ ಬಗ್ಗೆ ದೇಶವು ಅತ್ಯಂತ ಹೆಮ್ಮೆ ಪಡುತ್ತದೆ. ಜೀವನದ ಎಲ್ಲ ಕ್ಷೇತ್ರಗಳಲ್ಲಿರುವ ಜ್ಞಾನ ಭಂಡಾರವು ನಮ್ಮ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯದಲ್ಲಿದೆ. ಅದು ವಿಜ್ಞಾನವಿರಲಿ, ತಂತ್ರಜ್ಞಾನವಿರಲಿ, ಕೃಷಿ ಇರಲಿ, ಆರೋಗ್ಯವಿರಲಿ, ಶಿಲ್ಪಶಾಸ್ತ್ರವಿರಲಿ, ಗಣಿತವಿರಲಿ, ವಿಮಾನ ಶಾಸ್ತ್ರವಿರಲಿ, ಖಗೋಳ ಶಾಸ್ತ್ರವಿರಲಿ, ಭೂಗೋಳ ಶಾಸ್ತ್ರವಿರಲಿ, ಮ್ಯಾನೇಜ್ಮೆಂಟ್ ಇರಲಿ, ಅಣುವಿಜ್ಞಾನವಿರಲಿ, ಎಲ್ಲ ಅಂದ್ರೆ ಜ್ಞಾನದ ಎಲ್ಲ ಶಾಖೆಯೂ ಕೂಡ ಸಂಸ್ಕೃತದಲ್ಲಿ ಇದೆ. ಇಂದು ನಿರ್ಮಾಣವಾಗುತ್ತಿರುವ ಜಾಗತಿಕ ತಾಪಮಾನದ ಸಮಸ್ಯೆಗಳಿಗೂ ಕೂಡ ಏನಾದರೂ ಪರಿಹಾರ ಇದ್ದರೆ ಅದು ವೇದಗಳಲ್ಲಿ ಉಲ್ಲಿಖಿತವಾಗಿದೆ. ವಾತಾವರಣದಲ್ಲಿ ಹೆಚ್ಚುತ್ತಿರುವ ಉಷ್ಣತೆಯನ್ನು ನಿವಾರಿಸುವ ಮಂತ್ರಗಳನ್ನ ನಾವು ವೇದಗಳಲ್ಲಿ ಕಾಣಬಹುದು. ಹೀಗೆ ಅವರು ತಮ್ಮ ಅಭಿಪ್ರಾಯವನ್ನ ಆ ಹುಡುಗಿಗೆ ಒಂದು ಕಳಿಸಿದ್ರು. ಇಂಥ ಇದು ಸಾಕು ಮೋದಿಯವರ ಈ ನಿಚ್ಚಳವಾದ ಮಾತಿನ ಹಿನ್ನೆಲೆಯಲ್ಲಿ ನಾವು ತಿಳ್ಕೋಬಹುದು ಇಡೀ ಸಂಸ್ಕೃತ ಹೇಗಿದೆ. ಯಾಕೆಂದ್ರೆ ಈ ಸಂಸ್ಕೃತ ಇದೆಯಲ್ಲ, ಇದು ಸಮ್ಯಕ್ ಕೃತಂ,
ಅಂದ್ರೆ ಹೇಗೆ ಅರ್ಥ ಅಂತಂದ್ರೆ ವ್ಯಾಕರಣ ಅನುಶಾಸನೇನ ಸಮ್ಯಕ್ ಕೃತಂ ಸಂಸ್ಕೃತಂ ಅತಏವ ಆದ್ದರಿಂದಲೇ ನೀವು ಸುಸಂಸ್ಕೃತವಾದ ಭಾಷೆ ಅದನ್ನೇನೆ ಎಲ್ಲ ಋಷಿಗಳು ಹೇಳ್ತಾರೆ ಸಂಸ್ಕೃತಂ ನಾನ ದೈವೀ ವಾಕ್ ಅನ್ವಾಖ್ಯಾತ ಮಹರ್ಷಿವಿಹಿ ಅಂತ ಆ ಎಲ್ಲರೂ ಹೇಳುವಂತೆ ಇದು ಅಮರವಾಣಿ ಅಷ್ಟೇ ಅಲ್ಲ ಸಂಸ್ಕೃತ ಭರತ ಖಂಡದ ಅಮೂಲ್ಯವಾದ ಸಂಪತ್ತು ಎಲ್ಲರಿಗೂ ಗೊತ್ತು ಈ ಒಂದು ಉದಾಹರಣ ವಾಕ್ಯ ಭಾರತೇ ದ್ವೇ ಪ್ರತಿಷ್ಠೆ ಸಂಸ್ಕೃತಂ ಸಂಸ್ಕೃತಿಸ್ತಃ ಇದನ್ನು ಯಾವಾಗಲೂ ನಾವು ನಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಸಂಸ್ಕೃತದ ಕೈತರಿಯವನ್ನ ನಾವು ನಮ್ಮ ಭಾಗವತಿಯವರು ಹೇಳಿದಾಗೆ ಯಥಾಶಕ್ತಿ ಯಥಾಮತಿ ಯಥಾವ್ಯಾಪ್ತಿ ಒಳಗೆ ನಾವು ಸಂಸ್ಕೃತವನ್ನ ಪ್ರಚಾರ ಮಾಡುತ್ತೇವೆ. ಆದರೆ ದೇಶ ಒಂದಲ್ಲ ಒಂದು ದಿವಸ ಒಳ್ಳೆ ಆ ದೇಶಕ್ಕೆ ಶುಭದ ಅರುಣೋದಯವಾದೀತು ಅನ್ನುವಂತಹ ಆಶಯವನ್ನ ನಾನು ನನ್ನ ಮಾತಿನಲ್ಲಿ ವ್ಯಕ್ತಪಡಿಸ್ತಾ ಮತ್ತೆ ಮಂಗಳ ಹತ್ತಿರದಿಂದ ಮಾಡ್ತಾ ಇದ್ದೀನಿ. ನಮಃ ಶಿವಕುಮಾರಾಖ್ಯ ವಿಷ್ಣುವಂದ್ಯ ಮಹಾಗುರು ವಿಭೋತೆ ಪಾದಪದ್ಮಸ್ಯ ಭವಾನಿ ಮಧುಪಸ್ಸದ ಮೃತ್ಯುಂಜಯ ಮಹಾದೇವ ಕೊರೋನಾಖ್ಯ ವಿಷಾಣುತಃ ಮೃತ್ಯೋರಪಿ ಮಹಾಮೃತ್ಯೋ ಬಾಕ್ಯಸ್ಮಾನ್ ಶರಣಾಗತಾನ್ ಬಾಕ್ಯಸ್ಮಾನ್ ಶರಣಾಗತ. ಸ್ವಲ್ಪ ಆರೋಗ್ಯದ ನಿಮಿತ್ತ ಹೆಚ್ಚು ಮಾತಾಡಿಲ್ಲ ಇಲ್ಲ ಇದುವರೆಗೂ ಅತ್ಯಂತ ಮನೋಜ್ಞವಾಗಿ ಸಂಸ್ಕೃತ ಭಾಷೆ ಮತ್ತು ಶರಣರು ಎಂಬ ವಿಚಾರವನ್ನು ಕುರಿತು ಸುದೀರ್ಘವಾದ ಉಪನ್ಯಾಸವನ್ನು ಮಂಡಿಸಿದ ಗುರುಗಳಿಗೆ ಧನ್ಯವಾದಗಳು. ಈಗ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ವಿಸಿ ಸಾಹೇಬರು ಗಿರೀಶ್ಚಂದ್ರಗಳು ಮಾತನಾಡಿದ್ದಾರೆ. ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಾರವಿಂದ ಹಾಗೆಯೇ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಬರತಕ್ಕಂತಹ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯವು ಆನ್ಲೈನ್ ಮೂಲಕ ಸಂಸ್ಕೃತ ಅಂದು ಇಂದು ಅಂತಕ್ಕಂತಹ ಸರಣಿ ವಿಶೇಷ ಮಾಡಲಾಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲೂ ಕೂಡ ಅಂದ್ರೆ ಪ್ರತಿ ವಾರ ಒಂದೊಂದು ವಾರ ಒಬ್ಬರಿಂದ ಒಂದೊಂದನ್ನ ಕೊಟ್ಟು ಮಾತನಾಡಿಸ್ತಕ್ಕಂಥ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ವಿದ್ವಾನ್ ಕೆ ಬಸವರಾಜರವರು ವಿಶೇಷ ಉಪನ್ಯಾಸವನ್ನ ನೀಡಿದ್ರು. ತುಂಬಾ ಹಲವಾರು ವಿಷಯಗಳನ್ನ ಕುರಿತು ಅವರು ಈ ದಿನ ಮಾತನಾಡಿದ್ದಾರೆ. ಮೊದಲಿಗೆ ಅವರು ತಗೊಂಡಂತಹ ವಿಷಯ ಸಂಸ್ಕೃತ ಅಂತಕ್ಕಂಥದ್ದು, ಸಂಸ್ಕೃತ ಭಾಷೆ ಯಾವ ಯಾವ ಭಾಷೆಗಳ ಮೇಲೆ ಪ್ರಭಾವವನ್ನ ಬೀರಿದೆ, ಯಾರೆಲ್ಲರೂ ಕಾವ್ಯವನ್ನ ಬರೀತಕ್ಕಂಥವ್ರು ನಾಟಕವನ್ನ ರಚನೆ ಮಾಡಿರ್ತಕ್ಕಂಥವ್ರು ಹೇಗೆ ಸಂಸ್ಕೃತವನ್ನ ಬಳಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಮತ್ತೆ ಸಂಸ್ಕೃತ ಮತ್ತೆ ಶರಣರ ವಿಚಾರಕ್ಕೆ ಬಂದು ಶರಣರಲ್ಲಿ ಬಸವಣ್ಣರನ್ನ ಪ್ರಮುಖವಾಗಿ ತಗೊಂಡ್ರು, ಅದೇ ರೀತಿಯಲ್ಲಿ ಅಲ್ಲಮ್ಮ ಪ್ರಭು ಅವ್ರನ್ನ, ಅಕ್ಕಮಹಾದೇವಿ ಅವ್ರನ್ನ, ಸಿದ್ದರಾಮೇಶ್ವರ ಅವ್ರನ್ನ, ಮತ್ತೆ ಉರಿಲಿಂಗ ಪೆದ್ದಿ ಅನ್ನೋರ್ನು ತಗೊಂಡು ಹಲವಾರು ವಿಚಾರಗಳನ್ನ ನಮ್ಮ ಮುಂದೆ ಸುದೀರ್ಘವಾಗಿ ಅವರು ಮಾತನಾಡಿದ್ದಾರೆ. ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಇಂದಿನ ಈ ಕಾರ್ಯಕ್ರಮವನ್ನು ಪೂರ್ಣ ಪ್ರಮಾಣದಲ್ಲಿ ರೂಪಿಸಿರ್ತಕ್ಕಂಥದ್ದು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಕಾಶ್ ಪಾಗೋಜಿಯವರು. ಅವರು ನಿಮ್ಗೆಲ್ಲ ಇವಾಗ ಪ್ರತಿ ಸೋಮವಾರ ಮಂಗಳವಾರ ಬುಧವಾರ ಕ್ಲಾಸ್ಗಳನ್ನ ನಡೆಸ್ತಿದ್ದಾರೆ, ಹಲವಾರು ವಿಶೇಷ ಉಪನ್ಯಾಸಗಳಾಗಿತ್ತು. ನಾನು ಪ್ರಭಾರಿ ಕುಲಪತಿಯಾಗಿ ನಾನು ಕೂಡ ಹಿಂದೆ 6 ವರ್ಷ ನಿರ್ದೇಶಕನಾಗಿ ಇದ್ದಿದ್ದರಿಂದ ನಿರ್ದೇಶನಾಲಯದ ಅಧೀನದಲ್ಲಿ ಬರತಕ್ಕಂತಹ ಎಲ್ಲ ಶಿಕ್ಷಕ ವೃಂದಕ್ಕೆ ಈ ಒಂದು ಸಹಾಯ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಏನೆಲ್ಲ ಕಾರ್ಯಕ್ರಮ ಮಾಡುತ್ತಾರೋ ಎಲ್ಲ ಕಾರ್ಯಕ್ರಮಕ್ಕೆ ನಾನು ಒಪ್ಪಿಕೊಂಡು ನಾನು ಈ ಕಾರ್ಯಕ್ರಮವನ್ನ ಸಾಂಗವಾಗಿ ಚೆನ್ನಾಗಿ ನಡೆಸಿ ಅಂತ ಹೇಳಿ ನಾವು ಆ ಕಾರ್ಯಕ್ರಮವನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲೂ ಕೂಡ ಚಂಪು ಮಹಾಕಾವ್ಯಗಳ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನ ಮಾಡಿದ್ದೇವೆ, ಪಂಚ ಮಹಾಕಾವ್ಯಗಳ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ಅದನ್ನೆಲ್ಲ ನಾವು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದೀವಿ. ನೀವೆಲ್ಲ ನೋಡಿ, ತುಂಬಾ ಒಳ್ಳೊಳ್ಳೆ ವಾಚನಕಾರರು ಒಳ್ಳೊಳ್ಳೆ ವ್ಯಾಖ್ಯಾನಕಾರರನ್ನ ಕರೆಸಿ ಸಂಸ್ಕೃತದಲ್ಲೇ ವ್ಯಾಖ್ಯಾನವನ್ನ ಮಾಡಿಸಿರ್ತಕ್ಕಂಥದ್ದು. ಬಹುಶಃ ನನಗೆ ತಿಳಿದ ಮಟ್ಟಿಗೆ ಭಾರತದಲ್ಲಿ ಯಾವ ವಿಶ್ವವಿದ್ಯಾಲಯವೂ ಈ ಕೆಲಸವನ್ನ ಮಾಡಿಲ್ಲ, ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯವೇ ಪ್ರಪ್ರಥಮವಾಗಿ ಈ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇವೆ. ಮತ್ತೆ ಅದು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ವರ ಅವರ ಈ ಇದನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರಿಂದ ನಾವು ಆ ಕಾರ್ಯಕ್ರಮವನ್ನ ಮಾಡ್ತೀವಿ.
ಇನ್ನು ಸಂಸ್ಕೃತ ಮತ್ತೆ ಶರಣರ ಬಗ್ಗೆ ಹೇಳೋದಾದ್ರೆ ಶರಣರು ಸಂಸ್ಕೃತ ವಿರೋಧಿಗಳು ಅಂತಕ್ಕಂತಹ ಒಂದು ತಪ್ಪು ಕಲ್ಪನೆ ಜನಸಾಮಾನ್ಯರಲ್ಲಿ ಮೂಡಿರ್ತಕ್ಕಂಥದ್ದು ಮತ್ತೆ ಅದನ್ನ ಪ್ರತಿಪಾದಿಸತಕ್ಕಂತಹ ಒಂದು ವರ್ಗವೇ ಕೂಡ ಇದೆ. ಆದ್ರೆ ಅದು ಸರಿ ಇಲ್ಲ. ಯಾಕಂದ್ರೆ ಶರಣರು ಎಂದಿಗೂ ಕೂಡ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯವನ್ನು ಅವರು ವಿರೋಧ ಮಾಡೇ ಇಲ್ಲ. ಬದಲಾಗಿ ತಮ್ಮ ವಚನಗಳಲ್ಲಿ ಸಂಸ್ಕೃತೋಕ್ತಿಗಳನ್ನು ಉಲ್ಲೇಖಿಸುವ ಮೂಲಕ ಸಂಸ್ಕೃತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಿದ್ದಾರೆ ಅಂತಕ್ಕಂತಹ ವಿಚಾರವನ್ನ ವಿದ್ವಾನ್ ಕೆ ಬಸವರಾಜರವರು ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೇನೆ. ಶರಣರು ಸಾವಿರಾರು ವಚನಗಳಲ್ಲಿ ಉಪನಿಷತ್ತುಗಳು, ಸುಭಾಷಿತಗಳು, ಆಗಮೋಕ್ತಿಗಳು, ಪುರಾಣದ ಶ್ಲೋಕಗಳು, ವೇದ ಮಂತ್ರಗಳು ಇವೆಲ್ಲವುಗಳನ್ನ ಅವರು ತಮ್ಮ ವಚನಗಳಲ್ಲಿ ತಂದಿರತಕ್ಕಂತಹದ್ದನ್ನ ನಾವು ನೋಡಬಹುದು. ಪ್ರಮುಖ ವಚನಕಾರರಾಗಿರ್ತಕ್ಕಂತಹ ಬಸವಣ್ಣವರು, ಚೆನ್ ಬಸವಣ್ಣವರು, ಉರುಲಿಂಗ ಪೆದ್ದಿಯವರು, ಷಣ್ಮುಖ ಶಿವಯೋಗಿಗಳು, ಸಿದ್ದರಾಮೇಶ್ವರರು ಇವರ ವಚನಗಳಲ್ಲಿ ಸಂಸ್ಕೃತೋಕ್ತಿಗಳ ಯಥೇಚ್ಛ ಪ್ರಯೋಗಗಳು ನಡೆದಿರ್ತಕ್ಕಂತಹದ್ದನ್ನ ನಾವು ಕಾಣಬಹುದಾಗಿದೆ. 12ನೇ ಶತಮಾನದಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಂಡು ಸಮಾಜವನ್ನು ಸುಧಾರಣೆ ಎತ್ತರ ಅಂದ್ರೆ ಮಹಾಕ್ರಾಂತಿಯನ್ನೇ ಉಂಟು ಮಾಡಿದವರು ಬಸವಾದಿ ಶರಣರು. ಅವರು ಮಹಾಜ್ಞಾನಿಗಳಾಗಿದ್ರು ಮತ್ತು ಅನುಭವಿಗಳಾಗಿದ್ರು ಅಂತಕ್ಕಂಥದ್ದು. ಅವರು ಆ ಶರಣರಿಗೆ ಸಂಸ್ಕೃತದ ಬಗ್ಗೆ ಹೇಗೆ ಆಳವಾದ ಜ್ಞಾನ ಇತ್ತು ಅನ್ನೋದನ್ನ ನಾವು ಒಂದು ಉದಾಹರಣೆ ಮೂಲಕ ನಾವು ನೋಡಬಹುದಾಗಿದೆ. ಬಸವಣ್ಣನವರ ಈ ವಚನ ಈ ರೀತಿ ಹೇಳುತ್ತೆ. ವೇದ ಸ್ವಯಂಭುವೆಂಬ ವಾದಿ ಕೇಳಲವೋ, ಏಕೋ ದೇವೋ ರುದ್ರೋ ನ ದ್ವಿತೀಯ ಎಂದು ನಂಬುವುದು ಕಾಣಿರಣ್ಣ. ಓಂ ದ್ಯಾವ ಭೂಮಿ ಜನಯಾನ್ ದೇವ, ಏಕ ಏವ ರುದ್ರೋ ನ ದ್ವಿತೀಯ ಎಂದು ನಂಬುವುದು ಕಾಣಿರಣ್ಣ. ಮತ್ತೆ ಬಸವಾದಿ ಶರಣರು ಗಹನವಾದ ವೇದ ಉಪನಿಷತ್ತು ಮತ್ತೆ ಶಾಸ್ತ್ರಗಳ ಸಾರವನ್ನ ಅತ್ಯಂತ ಸಾಮಾನ್ಯ ಜನರಿಗೂ ತಿಳಿಸ್ಲಿಕ್ಕೋಸ್ಕರ ಅವರು ತಿಳಿಗನ್ನಡದಲ್ಲಿ ಸರಳವಾದ ಶೈಲಿಯಲ್ಲಿ ಅದನ್ನ ನಿರೂಪಣೆ ಮಾಡಿಕೊಟ್ಟಿರ್ತಕ್ಕಂತಹದ್ದನ್ನ ನಾವು ನೋಡಬಹುದಾಗಿದೆ. ಇನ್ನಂತೂ ಕೆಲವು ವಚನಗಳಲ್ಲಿ ಅವರು ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿಯೂ ಹೇಳಿ ಅದರ ಅನುವಾದ ಮತ್ತು ವಿವರಣೆಯನ್ನ ನೀಡಿರ್ತಕ್ಕಂತಹದ್ದನ್ನು ನಾವು ಗಮನಿಸಬಹುದಾಗಿದೆ. ನೋಡಿ, ಇನ್ನೊಂದು ಉದಾಹರಣೆ ಇದೆ. ಇದು ಶಿಖರಣಿ ಛಂದಸ್ಸಿನಲ್ಲಿ ಇರ್ತಕ್ಕಂಥದ್ದು. ಸಂಸ್ಕೃತ ಪದ್ಯವನ್ನ ಹೇಳಿ ಅದರ ಅರ್ಥವನ್ನು ಕೂಡ ಹೇಳಿದ್ದಾರೆ. ಮೊದಲಿಗೆ ಕನ್ನಡದಲ್ಲಿ ತಗೊಂಡಿದ್ದಾರೆ. ಅದುರಿತು ಪಾದಾಘಾತದಿಂದ ಧರೆ ಅಂದ್ರೆ ಶಿವನ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಅದುರಿತು ಪಾದಾಘಾತದಿಂದ ಧರೆ, ಇದುರಿದವು ಮುಕುಟತಾಗಿ ತಾರಕೆಗಳು, ಉದುರಿದವು ಕೈತಾಗಿ ಲೋಕಂಗಳೆಲ್ಲ, ಮಹೀಪಾದಾಘಾತಧ್ವಜತಿ ಸಹಸಾ ಸಂಶಯ ಪದಂ ಪದಂ ವಿಷ್ಣುರ್ ಬ್ರಹ್ಮಾದ್ ಭುಜ ಪರಿ ಗರುಗ್ನ ಗ್ರಹ ಗಣಂ ಮುಹುರ್ ದೌರ್ದೌರ್ಸ್ಯಂ ಯಾತ್ಯ ನಿರ್ನಿಭೃತ ಜಟತಾಡಿತ ತಟ ಜಗದ್ರಕ್ಷಾಯೈ ತ್ವಂ ನಟಸಿ ನನು ವಾಮೈವ ವಿಭುತ ನಮ್ಮ ಕೂಡಲ ಸಂಗಮ ದೇವನಿಂದು ನಾಟ್ಯವ ನಾಡೆ ಅಂತಕ್ಕಂತಹದನ್ನ ಮೊದಲಿಗೆ ಅವರು ಕನ್ನಡದಲ್ಲಿ ಹೇಳಿ ನಂತರದಲ್ಲಿ ಅದನ್ನ ಸಂಸ್ಕೃತದನ್ನ ಕನ್ನಡಕ್ಕೆ ತಕೊಂಡಿರ್ತಕ್ಕಂಥದ್ದು ಆ ರೀತಿಯಲ್ಲಿ ಅಂತಾರೆ. ಇನ್ನು ಒಂದು ಅಚ್ಚರಿ ಸಂಗತಿ ಅಂತ ಅಂದ್ರೆ, ಈಗ ಇವರು ವಿದ್ವಾನ್ರವರು ಹೇಳಿದ ಹಾಗೆ ಉರಿಲಿಂಗ ಪೆದ್ದಿ ವಚನಕಾರರು ಆರಂಭದಲ್ಲಿ ಅನಕ್ಷರಸ್ಥರಾಗಿದ್ರು, ದಲಿತ ವರ್ಗಕ್ಕೆ ಸೇರಿದ್ರು, ಅವರೊಬ್ರು ಚೋರರಾಗಿದ್ರು ಅಂದ್ರೆ ಕಳ್ಳರಾಗಿದ್ರು ಅಂತಕ್ಕಂಥವ್ರು. ಅವರು ಶರಣರ ಸಂಪರ್ಕಕ್ಕೆ ಬಂದ ನಂತರ ಅವರು ಕೂಡ ಅವರ ಮನಃ ಪರಿವರ್ತನೆಯನ್ನ ಮಾಡಿಕೊಂಡು ನೂರಾರು ವಚನಗಳನ್ನ ರಚಿಸಿ ಬಹುಮುಖ್ಯ ವಚನಕಾರರಾಗಿರ್ತಕ್ಕಂತಹದ್ದನ್ನ ನಾವು ನೋಡಬಹುದಾಗಿದೆ. ಅವರ ವಚನಗಳಲ್ಲೂ ಕೂಡ ಅನೇಕ ಅನೇಕ ಸಂಸ್ಕೃತದ ಉಕ್ತಿಗಳು ಇರ್ತಕ್ಕಂತಹದ್ದನ್ನ ನಾವು ಕಾಣಬಹುದು. ಮತ್ತೆ ಈ ಶರಣರ ವಚನಗಳನ್ನೆಲ್ಲ ಕೂಡಿಸ್ಕೊಂಡು ಇದ್ರ ಒಂದು ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥವ್ರು ಹಿರಿಯ ಸಂಸ್ಕೃತ ವಿದ್ವಾಂಸರಾಗಿದ್ದಂತಹ ಡಾಕ್ಟರ್ ಇಮ್ಮಡಿ ಶಿವಬಸವ ಸ್ವಾಮಿಗಳು. ಅವರು ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಮತ್ತು ಸಂಸ್ಕೃತೋಕ್ತಿಗಳು ಮೂಲ ಮತ್ತು ಆಕಾರ ಅಂತಕ್ಕಂಥದ್ದು ಅವರು ಬರೆದಿರ್ತಕ್ಕಂತಹ ಪುಸ್ತಕ. ಅದನ್ನ ಪ್ರಕಟಪಡಿಸಿರ್ತಕ್ಕಂಥವ್ರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅದನ್ನ ಪ್ರಕಟಪಡಿಸಿದೆ. ಪುಸ್ತಕವೂ ಕೂಡ ಇದೆ, ಅದನ್ನ ನೀವು ನೋಡಬಹುದು. ಅದರಲ್ಲಿ ಶರಣರ ವಿಚಾರಗಳು ಸಾಕಷ್ಟು ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇವೆಲ್ಲವನ್ನು ನಾವು ಗಮನಿಸಿದಾಗ ಶರಣರು ಯಾವತ್ತೂ ಕೂಡ ಸಂಸ್ಕೃತ ಭಾಷೆಗಳ ವಿರೋಧಿಯಾಗಿರಲಿಲ್ಲ. ಶರಣರು ವಿರೋಧಿಸಿದ್ದು ಏನು ಅಂದ್ರೆ ವರ್ಣಾಶ್ರಮ ವ್ಯವಸ್ಥೆಯನ್ನ, ಅಸ್ಪೃಶ್ಯತೆಯನ್ನ, ಅಸಮಾನತೆಯನ್ನ ಮತ್ತು ಹಿಂಸೆಯನ್ನ ಒಳಗೊಂಡಿರ್ತಕ್ಕಂತಹ ವೇದಗಳಲ್ಲಿ ಇರ್ತಕ್ಕಂತಹ ಕರ್ಮಕಾಂಡವನ್ನ ಮಾತ್ರ, ಆದ್ರೆ ವೇದಗಳಲ್ಲಿ ಇರ್ತಕ್ಕಂತಹ ಜ್ಞಾನಕಾಂಡವನ್ನ ಮತ್ತೆ ಉಪನಿಷತ್ತನ್ನ ಬಗೆಗೆ ಅವ್ರಿಗಿದ್ದ ಅಪಾರವಾದ ಗೌರವವನ್ನ ನಾವು ಅವರ ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ವಚನಕಾರರಿಗೆ ಸಂಸ್ಕೃತದ ಬಗ್ಗೆ ಒಲವಿದ್ರು ತಮ್ಮ ಧರ್ಮ ಮತ್ತು ವಿಚಾರಗಳನ್ನ ಜನರಿಗೆ ಸುಲಭವಾಗಿ ಮುಟ್ಟಿಸೋದಕ್ಕೆ ಅಲ್ಲಲ್ಲಲ್ಲಿ ಕನ್ನಡವನ್ನ ಬಳಕೆ ಮಾಡ್ಕೊಂಡಿರೋದನ್ನ ನೋಡ್ಬೋದು. ಯಾಕಂದ್ರೆ ಬುದ್ಧನೂ ಕೂಡ ಹಿಂದೆ ಅದೇ ರೀತಿಯಲ್ಲಿ ಅಂದಿನ ಲೋಕ ಭಾಷೆಯಾಗಿದ್ದಂತಹ ಪಾಳಿಯನ್ನ ಬಳಸ್ಕೊಂಡು ಅವನು ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂತಹದನ್ನ ನಾವು ನೋಡಬಹುದಾಗಿದೆ. ಬುದ್ಧನ್ಗಾಗ್ಲಿ ಶರಣರಿಗಾಗ್ಲಿ ಸಂಸ್ಕೃತದ ಬಗ್ಗೆ ಯಾವತ್ತೂ ವಿರೋಧ ಇರಲಿಲ್ಲ. ಅವ್ರಿಗೆ ಸಂಸ್ಕೃತದ ಬಗ್ಗೆ ಒಳ್ಳೆಯ ಒಲವಿತ್ತು ಅಂತಕ್ಕಂತಹದನ್ನ ನಾವು ನೋಡಬಹುದು.
ಏನಂದ್ರೆ ನಿಜವಾಗ್ಲೂ ಹಲವಾರು ವಿಭಿನ್ನ ಮಠಗಳು ನಮ್ಮ ಕರ್ನಾಟಕದಲ್ಲಾಗ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಸ್ಥಾಪನೆ ಆಗದೆ ಇದ್ರೆ ಯಾರು ಕೂಡ ಸಂಸ್ಕೃತವನ್ನ ಕಲೀಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದರಲ್ಲಂತೂ ನಾವು ಸಂಸ್ಕೃತಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಎಲ್ಲಾ ಮಠಗಳು ಇವತ್ತು ಸಂಸ್ಕೃತವನ್ನ ರಕ್ಷಣೆ ಮಾಡ್ತಾ ಇದೆ. ಈಗ ನಿನ್ನೆಯೂ ಕೂಡ ದುಂಡೇಶ್ವರ ಮಹಾಸ್ವಾಮೀಜಿಗಳ ಜೊತೆಯಲ್ಲಿ ಅವರು ನಂದೇಶ್ವರದಲ್ಲಿ ಕಮರಿ ಮಠದಲ್ಲಿ ಇದ್ದಾರೆ ಅವರು, ಅಲ್ಲಿಯೂ ಕೂಡ ನಂದೇಶ್ವರದಲ್ಲಿ ಎಲ್ಲರಿಗೂ ಸಂಸ್ಕೃತವನ್ನ ಮಾತನಾಡಿ ಮಾತನಾಡಿ ಅಂತಾರೆ. ಒಂದು ತರಕಾರಿ ಹಚ್ಚೋರು ಸಂಸ್ಕೃತದಲ್ಲಿ ಮಾತನಾಡ್ತಾರೆ, ಕೂಲಿ ಕೆಲಸಕ್ಕೆ ಹೋಗೋರು ಸಂಸ್ಕೃತದಲ್ಲಿ ಮಾತನಾಡ್ತಾರೆ. ಇವೆಲ್ಲ ಸಾಧ್ಯ ಆಗಿರೋದು ಏನಂದ್ರೆ ಮಠದ ಮಠಾಧಿಪತಿಗಳಿಂದ, ಇಂತಹ ಮಠಾಧಿಪತಿಗಳು ಮತ್ತೆ ಮಠವನ್ನು ಮುನ್ನಡೆಸತಕ್ಕಂಥವ್ರು ಇರೋದ್ರಿಂದಲೇ ಎಲ್ಲಾ ಕೆಳವರ್ಗದ ಒಬ್ಬ ಕೆಳವರ್ಗದವನು ಅಂದ್ರೆ ತುಂಬಾ ಕೆಳವರ್ಗದಲ್ಲಿ ಇರ್ತಕ್ಕಂಥವ್ನು ಸಂಸ್ಕೃತ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತಕ್ಕಂಥದ್ದು. ಹಾಗಾಗಿ ಮಠಕ್ಕೆ ನಾವು ಎಷ್ಟು ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿದ್ರು ಕೂಡ ಅದು ಕಡಿಮೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗೆ ಈ ಹಿನ್ನೆಲೆಯಲ್ಲಿ ಈ ದಿನ ಇವತ್ತು ಸಂಸ್ಕೃತ ಮತ್ತೆ ಈ ಶರಣರ ವಿಚಾರವನ್ನು ಕುರಿತು ಏನೆಲ್ಲ ವಿಚಾರಗಳನ್ನ ತಗೊಂಡಿದ್ದವೋ ಇದು ಸಂಶೋಧನೆಗೆ ಅತ್ಯಂತ ಮುಖ್ಯವಾಗಿ ಇರ್ತಕ್ಕಂಥದ್ದು. ಇದರ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆಗಳಾಗ್ಬೇಕು ಮತ್ತೆ ಸೂಕ್ಷ್ಮಾಂಶಗಳು ಏನಿದೆಯೋ ಅದ್ರ ಬಗ್ಗೆ ಹೆಚ್ಚು ಹೆಚ್ಚು ಸಂಶೋಧನೆಗಳು ನಡೆಯಬೇಕಾಗಿದೆ, ಅಧ್ಯಯನಗಳು ನಡೆಯಬೇಕಾಗಿದೆ. ಅದರ ಪ್ರಯುಕ್ತ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸದಾ ಇಂತಹ ವಿಚಾರಧಾರೆಗಳಿಗೆ ಪೂರಕವಾಗಿ ನಿಲ್ಲುತ್ತೆ ಮತ್ತೆ ಇಂಥ ವಿಚಾರಧಾರೆಗಳನ್ನು ಮುಂದಿನ ದಿನಗಳಲ್ಲೂ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಇದಕ್ಕೋಸ್ಕರ ತಮ್ಮೆಲ್ಲರ ಸಹಕಾರವನ್ನು, ಮಠಾಧಿಪತಿಗಳ ಸಹಕಾರವನ್ನು ಮತ್ತೆ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಈ ರೀತಿ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಹಮ್ಮಿಕೊಳ್ತಕ್ಕಂತಹ ಎಲ್ಲ ಚಟುವಟಿಕೆಗಳಲ್ಲಿ ನೀವೆಲ್ಲ ಆನ್ಲೈನ್ ಮುಖಾಂತರ ಪಾಲ್ಗೊಳ್ಳಿ, ನಂತರ ಇಲ್ಲೇನ್ ವಿಷಯ ತಿಳ್ಕೊಳ್ತೀರಾ ಅದನ್ನ ನಿಮ್ಮ ಮಕ್ಕಳಿಗೂ ಯಥಾವತ್ ಬೋಧಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಫಲವಾಗಿದೆ. ಮತ್ತೆ ವಿದ್ವಾನ್ ಕೆ ಬಸವರಾಜ್ರವರು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ, ಮತ್ತೆ ನಮ್ಮ ಅದೃಷ್ಟ ಸ್ವಾಮೀಜಿಗಳು ಕೂಡ ಈ ದಿನ ಬಂದಿದ್ದು ಮತ್ತೆ ಅವರ ಆಶೀರ್ವಚನ ನಮಗೆ ಸಿಕ್ಕಿದೆ ಅಂತಕ್ಕಂಥದ್ದು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಮತ್ತೊಮ್ಮೆ ಸ್ವಾಮೀಜಿಗಳ ಪಾದಗಳಿಂದ ನಮಸ್ಕರಿಸ್ತಾ ನನ್ನ ಅಧ್ಯಕ್ಷೀಯ ಕೃತಿಗಳನ್ನು ನೋಡಿದ ಕುಲಪತಿಗಳಿಗೆ ಧನ್ಯವಾದಗಳು. ಈಗ ಇಂದು ಆರಂಭಗೊಂಡಿರತಕ್ಕಂತ ಸಂಸ್ಕೃತ ಭಾಷೆ ಅಂದು ಮತ್ತೆ ಇಂದು ಎಂಬ ವಿಚಾರ ಸಂಕೀರ್ಣಗಳನ್ನು ಒಳಗೊಂಡ ಮುಂದೆ 13 ವಾರಗಳು ಈ ಸರಣಿ ಮಾಲೆಯು ಚಾಲನೆಗೊಳ್ಳಲಿದ್ದು ಅಂದ್ರೆ ನಡೆಯಲಿದ್ದು ಅದರ ಚಾಲನೆಯನ್ನ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಅರಸಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಗಿರಿಚಂದ್ರ ಅವರೇ, ಸಂಸ್ಕೃತ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ಬಾಬುಜಿ ಅವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿದಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ವಾಂಸರು ಅಂತಂದ್ರೆ ಕೆ ಬಸವರಾಜರವರೇ, ಎಲ್ಲ ಮುಖ್ಯಸ್ಥರೇ, ಶಿಕ್ಷಕರವರೇ, ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಆಯೋಜಿಸಿರುವಂತಹ ಸಂಸ್ಕೃತ ಇಂದು ಅಂದು ಎಂದು ಮತ್ತೆ ಮುಂದೂ ತೆಗೆದುಕೊಳ್ಬೇಕಾಗಿರುವಂತಹದ್ದು ಅವನ್ನ ಆ ವಿಷಯವನ್ನ ನಿಗ್ರಹಿಸಿ ಈ ಒಂದು ಉಪನ್ಯಾಸ ಮಾಲೆಗಳನ್ನ ಆಯೋಜಿಸಿರುವಂತಹದ್ದು ತುಂಬಾ ಶ್ಲಾಘನೀಯವಾಗಿರುವಂತಹ ಯಾವುದೇ ವಿಶ್ವವಿದ್ಯಾಲಯದ ಮುಖ್ಯವಾದ 3 ಗುರಿಗಳು ಅಂತಂದ್ರೆ ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧನೆ. ಈ 3 ಕೂಡ ಸಮಸಮವಾಗಿ ನಡ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ಕೇವಲ ಅಧ್ಯಯನ ಅಧ್ಯಾಪನ ಅಷ್ಟಕ್ಕೆ ಸೀಮಿತ ಆಗಬಾರದು, ಅದರ ಮುಂದಿನ ಭಾಗವಾಗಿ ಸಂಶೋಧನೆ ಎನ್ನುವಂತಹದ್ದು ಕೂಡ ಅತ್ಯಂತ ಒತ್ತು ಕೊಡುವಂತಹ ವಿಚಾರ. ಹಾಗೆ ಇವತ್ತು ಎಲ್ಲವನ್ನ ಒಳಗೊಂಡಂತೆ ಅನೇಕ ವಿಷಯಗಳನ್ನ ಕೊಟ್ಟು ಇವತ್ತು ಸಂಸ್ಕೃತ ಬಗ್ಗೆ ಹೆಚ್ಚು ಹೆಚ್ಚು ಜ್ಞಾನವನ್ನ ವೃದ್ಧಿಸಿಕೊಳ್ಳೋದಕ್ಕೆ ಅನುಕೂಲವಾಗುವಂತಹ ಈ ಒಂದು ಉಪನ್ಯಾಸ ಮಾಲೆಯನ್ನ ಆಯೋಜಿಸಿರುವಂತಹದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂತಹ. ಇಂದು ವಿಶೇಷವಾಗಿ ನಮ್ಮ ಕೆಬಿರವರು
ಶರಣರು ಮತ್ತು ಸಂಸ್ಕೃತ ಎನ್ನುವಂತಹ ವಿಷಯವನ್ನು ಕುರಿತು ಅನೇಕ ವಚನಗಳು ಮತ್ತು ಸಂಸ್ಕೃತದಲ್ಲಿ ಬರುವ ಶ್ಲೋಕಗಳನ್ನ ಸಾದೃಶ್ಯವನ್ನಾಗಿ ಇಟ್ಕೊಂಡು ಒಳ್ಳೆ ಉಪನ್ಯಾಸವನ್ನ ನಿಮಗೆ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಕನ್ನಡ ಭಾಷೆಗಳು, ನಮ್ಮ ಮಾತೃಭಾಷೆ ಕನ್ನಡ. ಅವರವರಿಗೆ ಬೇಕಾದಷ್ಟು ಮಾತೃಭಾಷೆಗಳಿದೆ. ಆದರೆ ಇವತ್ತು ಸಂಸ್ಕೃತ ಭಾಷೆ ಯಾಕೆ ಬೇಕು ಅನ್ನುವಂತ ಪ್ರಶ್ನೆ ಇಟ್ಕೊಂಡು ನಮಗೆ ಇಲ್ಲಿ ತಿಳಿಸಿದಾಗೆ ಸಂಸ್ಕೃತದಲ್ಲಿ ಇಲ್ಲದೆ ಇರುವಂತ ವಿಚಾರವೇ ಇಲ್ಲ. ಅದು ಜ್ಞಾನದ ಸಮುದ್ರ. ಅದರಲ್ಲಿ ಅದರಿಂದ ಆ ಭಾಷೆಯಿಂದ ನಮ್ಮ ಭಾರತೀಯ ಭಾಷೆಗಳಷ್ಟೇ ಅಲ್ಲ, ಪಾಶ್ಚಿಮಾತ್ಯ ಭಾಷೆಗಳು ಕೂಡ ಪ್ರಭಾವವನ್ನ ಹೊಂದಿರುವಂತಹವು. ಆ ದೃಷ್ಟಿಯಿಂದ ಇವತ್ತು ಸಂಸ್ಕೃತ ಭಾಷೆ ಒಂದು ನಿಖರವಾದ ಸ್ಪಷ್ಟವಾದ ಭಾಷೆ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಸಂಸ್ಕೃತವನ್ನೇ ಇರುವಂತಹದ್ದು. ಆ ದೃಷ್ಟಿಯಿಂದ ಇವತ್ತು ನಾವು ಕನ್ನಡಿಗರಾದ್ರೂ ಕೂಡ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇಟ್ಕೊಂಡ್ರು ಕೂಡ ಮಾತೃ ಭಾಷೆ ಅಂತಂದ್ರು ಕೂಡ ಆದರೆ ಸಂಸ್ಕೃತ ಭಾಷೆಯ ಒಂದು ಸ್ಥಾನವನ್ನ ನಾವು ಕೊಡಲೇಬೇಕಾಗಿರುವಂತಹದ್ದು. ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ಗಮನಿಸ್ಕೋಬೇಕಾಗುತ್ತೆ. ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು. ಆ ಸಂವಿಧಾನದಲ್ಲಿ ಅನೇಕ ವಿಷಯಗಳನ್ನ ಅವರು ಅಡಕ ಮಾಡೋದಕ್ಕೆ ಸಿದ್ಧವಾಗಿದ್ರು. ಇವತ್ತು ಹೆಣ್ಮಕ್ಳಿಗೆ ಸಮಾನವಾದ ಆಸ್ತಿ ಕೊಡಬೇಕು, ಹಕ್ಕು ಕೊಡಬೇಕು ಅಂತ ಇವತ್ತೇನು ನ್ಯಾಯಾಲಯ ಕೊಡ್ತಾ ಇದೆ ಅಂದೇ ಅವರು ಪ್ರಸ್ತಾಪ ಮಾಡಿದ್ರು. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಭೇದ ಮಾಡಬಾರ್ದು, ಸಮಾನ ಅವಕಾಶ ಕೊಡಬೇಕು ಅಂತ. ಆದ್ರೆ ಅದಕ್ಕೆ ಅವರಿಗೆ ಬೆಂಬಲ ಸಿಗ್ಲಿಲ್ಲ. ಅದ್ರ ಜೊತೆಗೆ ಅವರಲ್ಲಿ ಒಂದಿದ್ದಂತ ಉತ್ಕಟವಾದ ಭಾವನೆ ಏನಪ್ಪ ಅಂದ್ರೆ ಸಂಸ್ಕೃತವನ್ನ ನಮ್ಮ ಭಾರತದ ರಾಷ್ಟ್ರಭಾಷೆ ಮಾಡಬೇಕು ಅಂತ ಇತ್ತು ಅವರಿಗೆ. ಆದ್ರೆ ಅದಕ್ಕೂ ಬೆಂಬಲ ಸಿಗ್ಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಸಂಸ್ಕೃತ ಒಂದು ರಾಷ್ಟ್ರ ಭಾಷೆ ಅಲ್ಲ, ಇದೊಂದು ಅಂತಾರಾಷ್ಟ್ರೀಯ ಭಾಷೆ ಆಗಿರುವಂತಹದನ್ನ ನಾವು ಗಮನಿಸಬೇಕಾಗಿರುವಂತಹದ್ದು. ಅದರಲ್ಲಿಯೂ ಕೂಡ ಇದೆಲ್ಲ ಸಂಸ್ಕೃತವನ್ನ ಬೋಧನೆ ಮಾಡುವಂತ ಶಿಕ್ಷಕರು ನಿಮ್ಮಲ್ಲಿ ಅಂತಹ ಸಂಸ್ಕೃತ ಜ್ಞಾನವನ್ನ ಆ ಪರಿಧಿಯನ್ನ ವಿಸ್ತರಿಸಿಕೊಳ್ಳೋದಿಕ್ಕೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಪ್ರಯೋಜನಕಾರಿ ಆಗಿರುವಂತಹ. ನಾನು ಮೊನ್ನೆ ತಾನೇ ಸಂಸ್ಕೃತ ದಿನೋತ್ಸವ ನಡೆಯಿತು. ಆ ಸಂದರ್ಭದಲ್ಲಿ ನಾನು ಅಚಾನಕ್ ಆಗಿ ರಾಮಕೃಷ್ಣ ಅವರಿಗೆ ಹೇಳಿದೆ, ಯಾಕ್ರಿ ಸುಮ್ಮನೆ ಬಂದ ಶಿಕ್ಷಕರು ಸುಮ್ಮನೆ ಕುಳಿತು ಹೋಗೋದು ಬೇಡ, ಏನಾದರೂ ಚಟುವಟಿಕೆ ಮಾಡಿ ನೀವು ಅಂತ ಹೇಳಿ ಅವತ್ತೆ ಅವ್ರು ಏನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡ್ರು. ಪಕ್ಕದ ಶಾಲೆಯವರು ಕೂಡ ಅಮರಕೋಶವನ್ನ ಕಂಠಪಾಠ ಮಾಡಿಸುವಂತಹ ಸ್ಪರ್ಧೆಯನ್ನ ಅದೇನು ಹೇಳ್ಕೊಡೋದಕ್ಕೆ ಅದನ್ನ ಶುರು ಮಾಡುದು. ಅಂದ್ರೆ ನೀವು ಯಾವಾಗ್ಲೂ ಕೂಡ ಇಂತಹ ಬಗ್ಗೆ ಬಹಳ ಚಿಂತನೆ ಮಾಡಬೇಕಾಗ್ತದೆ. ಯಾಕೆಂದ್ರೆ ನೀವೇ ಬೋಧನೆ ಮಾಡ್ತೀನಿ, ಕಾವ್ಯ ಶಾಸ್ತ್ರ ವಿನೋದಿನ ಧೀಮದ, ನೀವು ಧೀಮದ್ರ ಆಗ್ಬೇಕೆ ಹೊರತು ಅದ್ಬಿಟ್ಟು ಇನ್ನೊಂದು ಯಾವುದು ಅದ ಆಗ್ಬಾರ್ದಿದೆ. ನಮ್ಗೆ ಯಾವ್ದಾಗ್ತಾ ಇದೆ ಜಾಸ್ತಿ ಅಂದ್ರೆ ಮೊದಲನೇ ಮರಿತಾ ಇದ್ರೆ ಎರಡನೇದು ನಮ್ ಜೀವನದಲ್ಲಿ ಅಳಗೊಳ್ತಾ ಇದೆ. ಈಗ ಹೋಗ್ಬೇಕಾಗಿರುವಂತ ಎರಡನೇದು ನಮ್ಗೆ ಹೋಗ್ಬೇಕು, ಮೊದಲನೇದೇ ನಾವು ಇಟ್ಕೊಳ್ಬೇಕಾಗಿರುವಂತ ನೀವೆಲ್ಲ ಅದಕ್ಕೆ ಆ ಒಂದು ಸ್ಥಾನಕ್ಕೆ ಸಲ್ಲುವಂತ ಯೋಗ್ಯತೆ ಪಡ್ಕೊಳ್ಬೇಕಾಗಿರುವಂತ ನೀವುಗಳ ಮುಖ್ಯವಾಗಿ ಕಾವ್ಯ ಶಾಸ್ತ್ರ ವಿನೋದಿನ ಅಲೋ ಹೆಚ್ಚದೆ ಧೀಮದ ಅನ್ನುವಂತ ಪದವನ್ನ ನಿಮ್ಮ ಹಣೆಯಲ್ಲಿ ನಿಮ್ಮ ರಕ್ತದಲ್ಲಿ ಅದು ಯಾವತ್ತೂ ಇರಬೇಕಾಗಿರುವಂತಹದ್ದು. ಅಂತ ಒಂದು ಕಾರ್ಯವನ್ನ ಇವತ್ತು ಆಯೋಜಿಸಿದ್ದಾರೆ. ನೀವು ಎಲ್ಲ ಕೇಳಿದಿರಿ, ಸಂಸಾರ ವಿಷವೃಕ್ಷಸ್ಯ ಲೇಪನೆಯ ಅಮೃತೋಪಮ ಕಾವ್ಯಾಮೃತ ರಸಸ್ವಾದ ಸಂಗತಿ ಸೃಜನೆ ಸಹ ಅನ್ನುವಂತಹ ಮಾತ್ರೆ. ನಾವು ಬದುಕಿನಲ್ಲಿ ಇದೆಲ್ಲ ವಿಶ್ವೇ ನಮ್ಮ ಜೀವನದಲ್ಲೆಲ್ಲ ಸಂಸಾರ ಅಂದ್ರೆ ಬದುಕು ಜೀವನದಲ್ಲಿ ಅದೆಲ್ಲ ನಾವು ತುಂಬಿರುವಂತಹದ್ದೇನಪ್ಪ ಅಂತ ಈ ವಿಷವೃಕ್ಷ ಇದೆ. ಅಂತ ವಿಷವೃಕ್ಷದಲ್ಲಿಯೂ ಕೂಡ ಅಮೃತದಂತಹ ಫಲ ಯಾವ್ದಪ್ಪ ಅಂದ್ರೆ ಒಳ್ಳೆ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳುವಂತಹದ್ದು. ಅನ್ನುವಂತಹ ಮಾತು ಎಲ್ಲ ನಾಲ್ಕು ದಿಕ್ಕುಗಳಿಂದ ಒಳ್ಳೆಯ ಕೊಡ್ರಿ ಎನ್ನುವಂತಹ ಮಾತು. ಹಾಗೆ ಇವತ್ತು ಕಾವ್ಯಾಮೃತ ರಸಸ್ವಾದ ಸಂಗತಿ ಸೃಜನೇಶ ಇವೆರಡೂ ಕೂಡ ನನಗೆ ನೋಡಿ ಒಳ್ಳೆ ಇಲ್ಲಿ ಹೇಳ್ತಾ ಇದ್ರು. ಗಂಧದ ಉದಾಹರಣೆಯನ್ನು ಕೊಡ್ತಾ ಇದ್ರು ಅವರೆಲ್ಲ ವಚನದಲ್ಲಿ ಹೇಗೆ ಕೊಡ್ತಾ ಇದ್ರು. ಗಂಧದ ನಾವು ಹೊಡೆದಾಡ್ಬೇಕೆ ಹೊರತು ಸಗಣಿ ನೋಡಿ ಗುದ್ದಾಡದ ನಮ್ ಕೆಲಸ ಏನಾಗಿದೆ ಗೊತ್ತಾ, ಗಂಧ ಮರೆತೆ ಬಿಡ್ತೀವಿ, ಸಗಣಿನೇ ನಮ್ ಕಣ್ಣಿ ಕಾಣ್ತಾ ಇರುವಂತದ್ದು. ಗಂಧ ಕಾಣ್ತಾನೆ ಇಲ್ಲ ನಮ್ ಕಣ್ಣಿ ಯಾರು. ಆ ರೀತಿಯಲ್ಲಿ ನಮ್ಮ ಬದುಕನ್ನ ಆ ರೀತಿಯ ಹೋರಾಟವನ್ನು ಮಾಡುತ್ತೆ, ಅದನ್ನು ಹೋಗ್ಬೇಕು ನಮ್ಗೆ. ನಾವು ಈ ಒಂದು ನಮ್ಮ ಸ್ಥಾನ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಇವನ್ನ ಅರಿಯುವಂತ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿರೋದು ತುಂಬಾ ಸಂತೋಷವನ್ನ ಪಡಬೇಕಾಗಿರುವಂತಹ ಸಂಗತಿ. ಇವತ್ತು ವಚನಗಳಲ್ಲಿ ಸಂಸ್ಕೃತ ಪ್ರಭಾವ ಅದನ್ನ ಕುರಿತು ಬಹಳ ವಿಸ್ತಾರವಾಗಿ ನಮ್ಮ ಕೆ ಬಸವರಾಜರು ತಿಳಿಸಿದ್ರು. ಬಸವಣ್ಣನವರು ಸಂಸ್ಕೃತದ ಅಗಾಧವಾದ ಜ್ಞಾನವನ್ನ ಪಡ್ಕೊಂಡಿದ್ರು ಕೂಡಲ ಸಂಗಮದಲ್ಲಿ. ಅವರು ಓದಿದ್ದೇ ಸಂಸ್ಕೃತದಲ್ಲಿ, ವೇದ ವಿಜ್ಞಾನ ಉಪನಿಷತ್ತು ಪ್ರತಿಯೊಂದನ್ನು ಕೂಡ ಅವರು ತನಸ್ಪರ್ಶಿಯಾದ ಜ್ಞಾನವನ್ನು ಪಡ್ಕೊಂಡಿದ್ರು. ಆದ್ರೆ ಅವ್ರು ಯಾಕೆ ಕನ್ನಡವನ್ನ ತಮ್ಮ ಭಾಷೆಯನ್ನಾಗಿ ಇಟ್ಕೊಂಡು ಮಾಧ್ಯಮವನ್ನಾಗಿ ಇಟ್ಕೊಂಡು ಅಂದ್ರೆ, ಇವತ್ತು
ಮತ್ತೆ ನಾವು ಸಂಸ್ಕೃತ ಮಾತಾಡಲ್ಲ ಇಲ್ಲಿ ನೀವು ಇಷ್ಟು ಜನ ಸಂಸ್ಕೃತ ಬೋಧನೆ ಮಾಡೋರಿದ್ದೀರಿ 10 ವರ್ಷ ಬೋಧನೆ ಮಾಡಿದ್ರೆ 20 ವರ್ಷ ಬೋಧನೆ ಮಾಡಿದ್ರೆ ಸಂಸ್ಕೃತ ಮಾತಾಡಿದ್ರೆ ಯಾರು ಮಾತಾಡೋದಲ್ಲ ಮಾತಾಡ್ತೀರಾ ಯಾರಾದ್ರೂ ಆ ಧೈರ್ಯನೇ ಇಲ್ಲ ನಮಗೆ ಅಂತ ವಾತಾವರಣವೇ ನಿರ್ಮಾಣ ಆಗಿಲ್ಲ ಆದ್ರಿಂದ ಅವರು ಜನನಾಡ ಭಾಷೆ ಬೇಕಿದ್ದಕ್ಕೆ ಇವತ್ತು ಧರ್ಮ ಆಗ್ಲಿ ನೀತಿ ಆಗ್ಲಿ ತತ್ವ ಆಗ್ಲಿ ಏನೇ ಬೋಧನೆ ಮಾಡಬೇಕಾದ್ರೂ ಕೂಡ ಜನನಾಡ ಭಾಷೆಯಲ್ಲಿ ಹೋಗ್ಬೇಕು ಬುದ್ಧ ಇರ್ಬೋದು ಅಥವಾ ಜೈನ ಇರ್ಬೋದು ಆ ಧರ್ಮಗಳಲ್ಲಿ ಕೂಡ ಸಂಸ್ಕೃತ ಭಾಷೆಯನ್ನು ತೆಗೆದುಕೊಳ್ಳಿಲ್ಲ ಅವರು ಜನರಾಡುವಂತಹ ಆ ಭಾಷೆಗಳಲ್ಲಿಯೇ ಅವರು ತತ್ವವಾದ ಕೊಟ್ಟಂತಹವರು ಅದಕ್ಕಾಗಿ ನಮ್ಮ ಬಸವಣ್ಣರು ಅಷ್ಟು ವಿಶ್ವಮಾನ್ಯ ಯಾಕಪ್ಪ ಅಂದ್ರು ಅಂದ್ರೆ ಕನ್ನಡ ಭಾಷೆ ಮುಖಾಂತರವಾಗಿ ಎಲ್ಲ ವಿಚಾರಗಳನ್ನ ಜಗತ್ತಿಗೆ ಕೊಟ್ಟಂತಹ ಮಹಾಪುರುಷ ಅಂದ್ರೆ ಅವರು ಬಸವಣ್ಣವರು ಅಂತ ಹೇಳಿದ್ರೆ ಅದಕ್ಕೆ ಹೆಮ್ಮೆ ಪಡಬೇಕಾಗಿರುವಂತಹ ಅಭಿಮಾನ ಪಡಬೇಕಾಗಿರುವಂತಹದ್ದು ಇವತ್ತು ನೋಡಿ ಕಳಬೇಡ ಕಳಬೇಡ ಅನ್ನುವಂತಹ ವಚನ ಇದೆಯಲ್ಲ ಅದನ್ನೇ ಸಂಸ್ಕೃತದ ಎಷ್ಟು ಶಬ್ದಗಳು ಬರೋದಿಲ್ಲ ನಿಮಗೆ ಅಂತ ಅದನ್ನ ಬಳಸ್ಕೊಂಡಿರುವಂತಹವು ಆ ಬಸವಣ್ಣರ ವಚನ ನೀವೆಲ್ಲ ಕೇಳಿದ್ದೀರಿ ಜಾತಸ್ಥಿ ಮರಣ ಧ್ರುವಂ ಅನ್ನುವಂತಹ ಪದವನ್ನ ಸಂಸ್ಕೃತದಲ್ಲಿ ಬಳಸ್ಕೊಂಡಿರುವಂತಹ ಅವರು ನೋಡಿ ಬಸವಣ್ಣವರು ಅವಾಗ್ಲೇನೆ ಈ ಮರಕ್ಕೆ ಬಾಯಿ ಇದೆಯಾ ಬಾಯಿ ಇದೆ ಅದನ್ನ ನಾವು ಹೇಳ್ತೇವೆ ವೃಕ್ಷಸ್ಯ ಮೂಲಂ ವೃಕ್ಷಸ್ಯ ವದನಂ ಮೂಲ ಅನ್ನುವಂತಹ ಮಾತಿದೆ ವೃಕ್ಷದ ಬಾಯಿ ಯಾವ್ದಪ್ಪ ಅದರ ಬೇರು ಅದಕ್ಕೆ ಬಸವಣ್ಣವರು ಬಹಳ ಸುಂದರವಾಗಿ ಮರದ ಬಾಯಿ ಬೇರೆಂದು ತಳಕ್ಕೆ ನೀರಿದರೆ ಮೇಲೆ ಪಲ್ಲವಿಸುತ್ತ ನೋಡ ಅನ್ನುವಂತಹ ಮಾತನ್ನ ಬಳಸ್ಕೊಂಡಿದ್ದಾರೆ ಇನ್ನು ಉರುಲಿಂಗ ಪೆತ್ತೆ ಬಗ್ಗೆ ಹೇಳಂಗೇ ಇಲ್ಲ ಉರುಲಿಂಗ ಪೆತ್ತಿಯಷ್ಟು ಸಂಸ್ಕೃತ ಜ್ಞಾನ ಬಸವಣ್ಣವರು ಪಡ್ಕೊಂಡಿದ್ರು ಗೊತ್ತಿಲ್ಲ ಅನ್ನುವಷ್ಟು ಮಟ್ಟಿಗೆ ಅಷ್ಟು ಅಗಾಧವಾದ ಸಂಸ್ಕೃತ ಜ್ಞಾನವನ್ನ ಆಗಮ ಶಾಸ್ತ್ರ ಪುರಾಣ ಎಲ್ಲವನ್ನ ಅವರು ಅಧ್ಯಯನ ಮಾಡಿದಂತಹವರು ಒಬ್ಬ ಅಸ್ಪೃಶ್ಯತೆಯಿಂದ ಬಂದಂತಹವರಾದ್ರೂ ಕೂಡ ಅದನ್ನು ಮೀರಿ ಎಲ್ಲಾ ಜ್ಞಾನದ ಶಾಖೆಯನ್ನ ತಮ್ಮಲ್ಲಿ ಪಡ್ಕೊಂಡಂತಹವರು ಜೇಡರಾಸಿಮಯ ಆದ್ಯ ವಚನಕಾರ ಅಂತ ಹೇಳಿ ಕರ್ಕೊಂಡಿರುವಂತಹವರು ಅವರು ಕೂಡ ಅನೇಕ ವಿಚಾರಗಳನ್ನ ಕನ್ನಡದಲ್ಲೇ ಕೊಟ್ಟಿದ್ದಾರೆ ಆದ್ರೆ ಸಂಸ್ಕೃತದ ವಿಚಾರ ಅವರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕೆ ಹೇಳ್ತೀನಿ ಮಲೆಗುಡಿ ಬಂದರೆ ಹೆಣ್ಣೆಂಬರು ಗಡ್ಡ ವೀಸೆ ಬಂದರೆ ಹೆಣ್ಣೆಂಬರು ನಡಿವಸಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಣ ರಾಮನ ಅಂತ ಹೇಳ್ತಾರೆ ಇವೆಲ್ಲ ಕೇಳಿದ್ರಿ ತನಕೇಶವತಿ ತ್ರೀಸ್ಯ ಲೋಮಶ ಪುರುಷಸ್ಯ ಅನ್ನುವಂತಹ ಒಂದು ಮಾತಿದೆ ಹಾಗೆ ಅಂತ ಎಲ್ಲ ಪದಗಳನ್ನ ಇವತ್ತು ಶರಣರು ಪಡ್ಕೊಂಡಿದ್ರು ಕೂಡ ಎಲ್ಲವನ್ನ ಕನ್ನಡದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಅದನ್ನ ಹೆಚ್ಚು ಜನಗಳಿಗೆ ಪ್ರಯೋಜನ ಆಗುವಂತ ರೀತಿಯಲ್ಲಿ ಬಳಸ್ಕೊಂಡಿರುವಂತಹದ್ದು ಅದರಲ್ಲಿ ಈಗ ಹೇಳ್ತಾರೆ ಕೆಲವರೆಲ್ಲ ವಾದ ಮಾಡ್ತಾರೆ ಸಂಸ್ಕೃತದಿಂದ ಬಸವಣ್ಣ ಪ್ರಭಾವ ಆಗಿಲ್ಲ ಬಸವಣ್ಣವರೇ ಕನ್ನಡದಿಂದಲೇ ಸಂಸ್ಕೃತ ಪ್ರಭಾವ ಆಗಿದೆ ಎಲ್ಲ ಅವರವರ ವಾದವನ್ನ ಎರೆ ಮಾಡ್ಕೊಳ್ಬಹುದು ಆದ್ರೆ ಒಂದು ತಿಳ್ಕೊಳ್ಳೋಣ ನಾವು ಜ್ಞಾನ ಇಲ್ಲೇ ಪ್ರತಿ ಸ್ವೀಕರಿಸುವಂತಹ ಮನೋಭಾವ ಇಟ್ಕೊಳ್ಳಿ ಏಕೆಂದ್ರೆ ಬಸವಣ್ಣವರು ಹೇಳ್ತಾರೆ ಹಾಲು ಕುಡಿಬೇಕಾದ್ರೆ ನಾವು ಮೇಲೋದ್ರ ಆಗಲಿಲ್ಲ ಹಸುವಿನ ಕೆಚ್ಚಲು ಕೇಕಂ ಇದ್ರೆ ಮಾತ್ರ ನಾವು ಹಾಲು ಕುಡಿಯೋದಕ್ಕೆ ಸಾಧ್ಯವಾದರೆ ಹೊರತು ಮೇಲಾಗಲೇನು ಕೀಳಾಗಲಲ್ಲದೆ ಮೇಲಾಗಿ ನರಕದಲ್ಲಿ ಓಡಾಡಲಾರೇನು ಅನ್ನುವಂತಹ ಮಾತನ್ನ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಹಾಗೆ ಇವತ್ತು ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಹಂಬಲ ಇರಬೇಕು ಉತ್ಸಾಹ ಇರಬೇಕು ಪ್ರೀತಿ ಇರಬೇಕು ಅಭಿಮಾನ ಇರಬೇಕು ಅಂತವನ್ನ ಬೆಳೆಸ್ಕೊಳ್ಳೋದ್ರ ಮುಖಾಂತರವಾಗಿ ಇವೆಲ್ಲರೂ ಕೂಡ ಆ ಜ್ಞಾನದ ಒಂದೊಂದು ಕಣಿಗಳಾಗುವಂತವರಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಭಾಗವಂಜಿಯವರು ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ನಾವು ಆನ್ಲೈನ್ ಅಲ್ಲಿ ನೋಡ್ತಾ ಇದ್ದೆ ವಿಷ್ಣು ಸಹಸ್ರನಾಮ ಮಕ್ಕಳು ಕೂಡ ಅವ್ರ ಎಂತ ಹೇಳ್ತಾ ಇದ್ರು ವಿಷ್ಣು ಸಹಸ್ರನಾಮವನ್ನ ನನ್ನ ಮಕ್ಕಳಿಗೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅವರೆಲ್ಲ ಪಠಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ನೀವು ಭಗವದ್ಗೀತೆ ಕಂಠಪಾಠ ಮಾಡಿ ಅದನ್ನ ಹೇಳ್ಕೊಡಿ ಅದು ಅಂತೇಳಿ ಅನೇಕ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡ್ತಾ ಇದ್ರು ನೀವು ಭಗವದ್ಗೀತೆನಾರ ಕಂಠಪಾಠ ಮಾಡಿ ಬಿಡಿ ಅಥವಾ ವಿಷ್ಣು ಸಹಸ್ರನಾಮ ಕಂಠಪಾಠ ಮಾಡಿ ಬಿಡಿ ಅದನ್ನ ನಿಮ್ಗೆ ವೈಯಕ್ತಿಕ ಆದ್ರೆ ನಿಮ್ಮ ಪಠ್ಯ ವಿಷಯಕ್ಕೆ ನಿಮ್ಮ ಬೋಧನೆಗೆ ಅವಶ್ಯವಾಗಿರುವಂತ ಅಮರಕೋಶ ತ್ರಿಕಾಂಡ ಅಮರಕೋಶ ಜ್ಞಾನ ಸಂಪಾದನೆ ಮಾಡಿಬಿಡಿ ಸಾಕು ಬಹಳಷ್ಟು ನಿಮ್ಗೆ ಉಪಕಾರ ಆಗುವಂತಹದ್ದಾಗಿ ಹಾಗೆ ಶಬ್ದಗಳು ಎಷ್ಟು ಸಾವಿರ ಶಬ್ದಗಳಿದೆ 3000 ಧಾತುಗಳು ಇರ್ಬೋದು ನಮ್ಮ ಸಂಸ್ಕೃತದಲ್ಲಿ ಎಷ್ಟು ಸಾವಿರದಕ್ಕೆ ಧಾತುಗಳಿದೆ ಒಂದು ಧಾತುವಿನಿಂದ ಲಕ್ಷ ಪದಗಳಾಗುತ್ತದೆ ಒಂದು ಧಾತುವಿನಿಂದ ಲಕ್ಷ ಪದಗಳಾಗುತ್ತದೆ ಒಂದು ಶಬ್ದ ಅಮರಕೋಶದಲ್ಲಿ ನೀವು ನಮ್ಮ ಶರೀರ ಒಬ್ಬು ಕಾಯ ಅನ್ನುವಂತ ಅನೇಕ ಶಬ್ದಗಳಿದೆ ಅವೆಲ್ಲಕ್ಕೂ ಕೂಡ ಒಂದೊಂದು ಅರ್ಥ ಇದೆ ಒಂದೇ ಅರ್ಥ ಇರೋದಿಲ್ಲ ಹಾಗೆ ಅವನ್ನೆಲ್ಲ ಅರ್ಥವನ್ನ ಗ್ರಹಿಸಿಕೊಳ್ಬೇಕಾದ್ರೆ ಅಂತ ಅಧ್ಯಯನವನ್ನ ನೀವೆಲ್ಲರೂ ಕೂಡ ಮಾಡಿದಾಗ ಸಾರ್ಥಕ ಆಗ್ತದೆ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿರುವಂತಹದ್ದು ತುಂಬಾ ಸಂತೋಷ ಪಡುವಂತಹ ಸಂಗತಿ ಅಂದು ಚೆನ್ನಾಗಿತ್ತು ಇಂದು ಏನಾಗಿದೆ ಮುಂದೆ ಏನಾಗ್ಬೇಕು ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹದ್ದು ಅಂದು ಬಿಟ್ಬಿಡಿ ಚೆನ್ನಾಗಿ ಅಂದ್ರೂ ನಮ್ಗೆ ಹೋಗಿರೋದು ಗತಂ 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 ಹೋಗಿರೋದು ಹೊಟ್ಟೆ ಹೊತ್ತಿಟ್ಟಾಗಿ ನಮ್ಗಿಲ್ಲ ಅದ್ಯ ಇವತ್ತಿರದೇ ನಮ್ಗೆ ಇರುವಂತ ನಾಳೆದು ನಮಗೆ ಗೊತ್ತಿಲ್ಲ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಇವತ್ತಿನ ಪ್ರಸ್ತುತ ವರ್ತಮಾನದ ಬದುಕಿನೊಳಗೆ
ನಾವು ಹೇಗಿರಬೇಕು ಇವತ್ತು ಈ ಜ್ಞಾನವನ್ನು ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಬೆಳಕನ್ನ ಚೆಲ್ಲುವಂತ ಕೆಲಸವನ್ನ ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಇವತ್ತು ಗಿರೀಶ್ ಚಂದ್ರ ಅವರು ಹೇಳಿದ್ರು ಯಾವ ವಿಶ್ವವಿದ್ಯಾಲಯವೂ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಅಭಿಮಾನ ಪಡಬೇಕು, ನಮ್ಮ ದೇಶದಲ್ಲಿ ಸಂಸ್ಕೃತವನ್ನ ಬೆಳೆಸುವಂತಹ ಅನೇಕ ವಿಶ್ವವಿದ್ಯಾಲಯಗಳಿದೆ, ಪುರಾತನವಾದ ವಿಶ್ವವಿದ್ಯಾಲಯಗಳಿದೆ, ಅನೇಕ ದೊಡ್ಡ ದೊಡ್ಡ ಮಹಾ ವಿದ್ವಾಂಸರು ಬಂದಂತ ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿ. ಅಭಿಮಾನ ಪಟ್ಕೊಳ್ಳೋಣ, ನಮ್ಮ ದೇಶದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಮಾಡಿದ್ರು ಕೂಡ ಅದನ್ನು ಅಭಿಮಾನ ಪಟ್ಕೊಳ್ಳುವಂತ ಕೆಲಸವನ್ನು ಮಾಡಬೇಕು. ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯದ ಕೂಸು ಇದು, ಇದನ್ನ ಹೋಲಿಸಿಕೊಂಡ್ರೆ ನಮ್ದು ಇನ್ನೂ ಕೂಡ ಬೆಳೆಯಬೇಕಾಗಿರುವಂತಹದ್ದು. ಇದಕ್ಕೆ ಒಂದು 15 ವರ್ಷ ಇರಬಹುದು ಅಥವಾ 10 ವರ್ಷ 15 ವರ್ಷ ಆಗಿಲ್ಲ, ಇನ್ನು 10 ವರ್ಷದ ಕೂಸು ಇದು. ಆದ್ರೆ ಜವನ ಆಗಿದೆ ಅಂದ್ರೆ ಅಂದು ಹುಟ್ಟಿದ ಕೂಸಿಗೆ ಅಂದೇ ಜವನವಾಯಿತು ಅಂತ ಹೇಳಿ ಬಸವಣ್ಣ ಒಂದ್ ಕಡೆ ಹೇಳ್ತಾರೆ. ಹಾಗೆ 10 ವರ್ಷ ಆದರೂ ಕೂಡ ಇದು ಪ್ರಬುದ್ಧವಾಗಿ ಬೆಳೆದಿರುವಂತಹ ಒಂದು ವಿಶ್ವವಿದ್ಯಾಲಯ ಬೆಳೀತಾ ಇದೆ. ಇವತ್ತು ಕುಲಪತಿಗಳಾಗಿ ಗಿರೀಶ್ ಚಂದ್ರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಭಾಗವತಿಯವರು ಎಂತಂದ್ರು ಅವ್ರು ಓಕೆ ಅಂತಾರೆ, ಎಸ್ ಅಂತಾರೆ. ಯಾಕೆಂದ್ರೆ ಇಬ್ಬರಿಗೆ ಹೊಂದಾಣಿಕೆ ಇದ್ರೆ ವಿಶ್ವವಿದ್ಯಾಲಯ ನಡೆಯಲಿಲ್ಲ. ಇರ್ಲೇಬೇಕು ಅವರು, ಇವ್ರಿಗೆ ಅವ್ರ ಒಂದು ಹೊಂದಾಣಿಕೆ ಇರ್ಬೇಕು, ಇವ್ರ ಅವ್ರ ಹೊಂದಾಣಿಕೆ ಇರ್ಬೇಕು. ಆ ರೀತಿಯಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಇವತ್ತು ಶೈಕ್ಷಣಿಕ ಚಟುವಟಿಕೆ ಇರ್ಬೋದು, ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳಿರ್ಬೋದು, ಆಡಳಿತಾತ್ಮಕವಾದ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲಕ್ಕೂ ನೀವು ಓಕೆ ಅಂತ ಬಿಡ್ತೀರಿ. ಏನು ಮಾಡಕ್ ಆಗಲ್ಲ, ನೀವು ಕೂಡ ಅನಿವಾರ್ಯವಾಗಿ ಇರ್ಲೇಬೇಕು ಅಂತ ಅವ್ರಿಗೆಲ್ಲ ಕೂಡ ನೀವು ಸೈನ್ ಆಗಲೇಬೇಕು ಅನ್ನುವಂತ ಪರಿಸ್ಥಿತಿ ನಿಮಗೂ ಇರುತ್ತದೆ. ಅನಿವಾರ್ಯ ಅವೆಲ್ಲವನ್ನೂ ಕೂಡ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಅಳವಡಿಸಿಕೊಳ್ತಾ ವಿಶ್ವವಿದ್ಯಾಲಯವನ್ನ ಒಂದು ಉತ್ಕೃಷ್ಟ ವಿಶ್ವವಿದ್ಯಾಲಯ ಆಗಿ ಮಾಡೋದಕ್ಕೆ ಎಲ್ಲ ಪ್ರಯತ್ನ ಪಡ್ತಾ ಇದ್ರಿ. ಇನ್ನೂ ಚೆನ್ನಾಗಿ ಬೆಳೆಯಬೇಕು. ಇದಕ್ಕೆ ಮೂಲ ಕಾರಣ ಯಾರಾಗ್ಬೇಕು ಅಂದ್ರೆ ಬೇರೆನೆ ಮಾಡ್ತಾ ಕೆಲಸ ಮಾಡುವಂತ ನೀವುಗಳು ಕೆಲಸ ಮಾಡ್ಬೇಕು. ವಿಶ್ವವಿದ್ಯಾಲಯ ಇದನ್ನ ಪ್ರಚಾರ ಮಾಡಕ್ ಆಗಲಿಲ್ಲ, ಆದ್ರೆ ಬೇರೆ ಮಟ್ಟದಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರು ಇದಾರಲ್ಲ, ಇವರು ಇದರ ಮಹತ್ವವನ್ನು ಹೆಚ್ಚಿಸುವಂತ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಪಾತ್ರ ಬಹಳಷ್ಟು ಮುಖ್ಯವಾಗಿರುವಂತಹದ್ದು. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಕರ್ತವ್ಯವನ್ನ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶ್ರದ್ಧಾ ಮನೋಭಾವದಿಂದ ಶ್ರದ್ಧೆಯಾದಯಂ ಅಶ್ರದ್ಧೆಯಾದಯಂ ಅನ್ನುವಂತ ಇದೆಯಲ್ಲ, ಹಾಗೆ ನೀವು ಯಾವತ್ತೂ ಕೂಡ ಶ್ರದ್ಧೆಯಲ್ಲಿ ಅಧ್ಯಯನವನ್ನ ನಿರಂತರವಾಗಿ ಅಭ್ಯಾಸವನ್ನು ಇಟ್ಕೊಳ್ಳುವಂತಹ ಮನೋಭಾವನ ಬೆಳೆಸ್ಕೊಳ್ಳಿ. ಕೇವಲ ಟೈಮು ಬೆಲ್ಲು ಬಿಲ್ಲು ಇಷ್ಟೇ ಏನಂದ್ರೆ ಬಹುತೇಕ ನಾವೆಲ್ಲ ಟೈಮು ಬೆಲ್ಲು ಬೆಲ್ಲ ಅಷ್ಟೇ, ಬೆಲ್ಲ 5 ನಿಮಿಷ ಇಲ್ಲದೇ ಇಲ್ಲ ಯಾವನೂ ಇಲ್ಲಿ. ನೋಡಿ 5 ನಿಮಿಷ ಲೇಟ್ ಆಗ್ತದೆ ಓಡೋಡಿ ಬರ್ತಾರೆ, ಆ ಬೆಲ್ ನೋಡ್ತಾನೆ 5 ನಿಮಿಷ ಇಲ್ಲದೇ ಹೊರತಾ ಇರ್ತಾರೆ. 1/2 ಗಂಟೆ ಹೋದವ್ರು ಯಾರು ನೋಡ್ತಾ ಇಲ್ಲ, ಅಥವಾ 1/2 ಗಂಟೆ ಮುಂಚಿತ ಬಂದವರು ನೋಡ್ತಾ ಇದ್ದಾರೆ. ಆ ಟೈಮಿಗೆ ಕರಿಯಾ ಬರ್ತಾರೆ ಹೊರತು ಅದಕ್ಕೆ ಮತ್ತೆ 1/2 ಗಂಟೆ ಬಂದವ್ರು ಕೈ ಎತ್ತಿ ಯಾರು ನೋಡ್ತೀನಿ. ಈಗ ಅಂತಗೆ ಯಜ್ಞೇಶ್ವರ ಬರ್ಬೋದು ಯಾರಾದ್ರೂ ಆ ಅಟೆಂಡ್ ಬಂದಿರ್ಬೇಕು ಅಷ್ಟೇ. ನಿಮ್ಮಲ್ಲಿ ಯಾರು ಕೂಡ ನಾನು ನೋಡ್ತಾ ಇದ್ದೀನಿ ಬೆಲ್ಲು ಬಿಲ್ಲು ಬಹಳ ವಾಪಸ್ ಕೊಡ್ತಾರೆ ಇದನ್ನೆಲ್ಲ ಬಹಳ ಹೇಳಬಾರ್ದು. ನಾವು ಅನಿವಾರ್ಯ ಸ್ಥಿತಿ ಹೇಳ್ತಾ ಇದ್ದೀನಿ, ನೇರವಾಗಿ ಹೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಹೇಳ್ತಾ ಇರೋ ಅನೇಕರು ಶಾರಿಗೆ ಹೋಗ ಅವ್ರ ಕರ್ತವ್ಯನೇ ಮರ್ತು ಬಿಟ್ಟಾರ, ಬೇಕಾದಷ್ಟನ ನಾನು ಮೇಷ್ಟು ಅನ್ನೋದೇ ಮರ್ತು ಬಿಟ್ಟಾರ. ಆ ರೀತಿಯಲ್ಲಿ ಕೆಲಸವನ್ನು ಮಾಡುವಂತ ಪರಿಸ್ಥಿತಿನೂ ಇರುವಂತಹ ಅವೆಲ್ಲ ಹೋಗ್ಬೇಕು. ನಿಮ್ಮ ಕರ್ತವ್ಯ ಅರಿಬೇಕು, ಅರಿವು ಅನ್ನೋದನ್ನ ಪಡ್ಕೊಳ್ಬೇಕು. ಅರಿವೇ ದೊಡ್ಡದು, ಅರಿವೇ ಗುರು ಅಂತ ಹೇಳಿದ್ದಾರೆ. ಬೇರೆ ಅರಿಬೇಕಾಗಿರುವಂತಹ ನಮ್ಮ ಅರಿವೇ ನಮಗೆ ಗುರು ಅನ್ನುವಂತಹ ಮಾತಾಡಿದ್ದಾರೆ. ಅದನ್ನೆಲ್ಲ ನಿಮ್ಮ ಕರ್ತವ್ಯದಲ್ಲಿ ನಿಮ್ಮ ಮಟ್ಟದಲ್ಲಿ ಅದನ್ನ ಜಾಗೃತಿಗೊಳಿಸಿಕೊಳ್ತಾ ಹೆಚ್ಚು ಬೆಳೆಯುವಂತ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ನೀವು ನಮ್ಮ ಸಂಸ್ಕೃತ ವಿಶ್ವವಿದ್ಯಾಲಯ ನಮ್ಮ ಕಾಲೇಜು ಅಂದ್ರೆ ಬಹಳ ಹಿಂದಿನಿಂದ ಇದಕ್ಕೊಂದು ಹಿನ್ನೆಲೆ ಇದೆ. ನಮ್ಮ ಪರಮಪೂಜ್ಯ ಉದ್ದಾನ ಶಿವಗಳು ಬಹಳ ಒತ್ತನ್ನ ಕೊಟ್ಟರು, ಏನ್ ಸಂಸ್ಕೃತ ಓದ್ಬಲ್ಲ, ಆದ್ರೂ ಕೂಡ ಯಾರೇ ಬರ್ರಿ ಸಂಸ್ಕೃತ ಓದ್ಬೇಕು. ಏಯ್ ಹೇಳ ಅಮರಕೋಶ ಹೇಳ ಅನ್ನುವಂತ ಹೇಳ್ತಾರೆ, ಈ ಇದಕ್ಕೆ ಅಮರಕೋಶ ಹೇಳ, ಈ ಬದಕ ಅಮರಕೋಶ ಹೇಳ ಅಂತ ಕೇಳ್ತಾ ಇದ್ರು. ಅಷ್ಟವರಿಗೆ ಆ ಸಂಸ್ಕೃತ ಮೇಲೆ ಅಭಿಮಾನ ಇರ್ತಾ ಇತ್ತು. ಮಕ್ಕಳು ಓದ್ಬೇಕು, ಚೆನ್ನಾಗಿ ಬಂದು ತಿಳ್ಕೋಬೇಕು ಅನ್ನುವಂತ ಅವಕಾಶ ಆಗಿತ್ತು. ಅದನ್ನ 100 ಪಟ್ಟು ಬೆಳೆಸುವಂತ ಕೆಲಸವನ್ನ ನಮ್ಮ ಕುರು ಪೂಜ್ಯರು ಮಾಡಿರುವಂತಹ ಅವರು. ಇವತ್ತು ನಮ್ಮ ಸಂಸ್ಕೃತ ಮಹಾವಿದ್ಯಾಲಯ ಒಂದು ಅರ್ಥದಲ್ಲಿ ನೋಡಿದ್ರೆ ಯಾಕೋ ಒಂದು ರೀತಿಯಲ್ಲಿ ಮಂಗಿಕ ಓದಿದ್ದೇನೋ ಅಂತ ನನಗೆ ಅನ್ನಿಸ್ತಾ ಇರ್ತದೆ. ಹಿಂದೆ ಎಲ್ಲ ಒಟ್ಟಿಗಿದ್ದಾಗ ಚೆನ್ನಾಗಿ ನಡೀತಾ ಇತ್ತು, ನಡೀತಾ ಇದೆ ಅಂತ ಗೊತ್ತಾಗ್ತೇನೆ ನನ್ಗೂ. ಸಂಸ್ಕೃತ ಕಾಲೇಜ್ ಐತೆ ಅಂತ ಅಸ್ತಿತ್ವನೇ ಗೊತ್ತಾಗ್ತಾ ಇದೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ನಾವು. ನಮ್ಮ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಚಟುವಟಿಕೆ ನಡೀತಾ ಇದೆಯೋ, ಯಾರು ಮಕ್ಕಳು ಇದ್ವೋ, ಆದ್ರೆ ಪಾಠಶಾಲೆ ಚೆನ್ನಾಗಿ ಗೊತ್ತಾಗ್ತದೆ. ಆದ್ರೆ ವಿಷಯ ನಮ್ಮ ಮಹಾಭಾವ ವಿದ್ಯಾಲಯ ಅಂತ ಇದೆಯಲ್ಲ, ಅದ್ರ ಚಟುವಟಿಕೆ ಏನ್ ನಡೀತಾ ಇದೆ ಅಂತ ಅರ್ಥನೇ ಮಾಡ್ಕೊಳಕ್ ಆಗಿರಲಿಲ್ಲ. ಆ ರೀತಿಯಲ್ಲಿ ನಡೀತಾ ಇರುವಂತಹದ್ದಾದ್ರೆ ಎಲ್ಲರೂ ಒಟ್ಟಾಗಿ ನಡೆಸಿಕೊಂಡು ಈ ಕಾಲೇಜಿನ ಮಟ್ಟವನ್ನು ಹೆಚ್ಚಿಸಿಕೊಂಡು ಹೋಗುವಂತ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಅವ್ರು ಹಾಕಿದ ಪರ ಬೆಳೆಸಿದ ಪರ ಮೊದಲನೇದವರಿದೆ. ನಮ್ಮ ವಿಶ್ವ ನಮ್ಮ ಸಿದ್ಧಗಂಗಾ ವಿದ್ಯಾ ಸಂಸ್ಥೆಗೆ ಮೂಲ ಅಡಿಪಾಯ ಆಗಿರುವಂತಹದ್ದೇ ಸಂಸ್ಕೃತ ಕಾಲೇಜು, ಸಂಸ್ಕೃತ ಪಾಠಶಾಲೆ. ಇದೇ ಅಡಿಪಾಯ ಆಗಿರುವಂತಹದ್ದು, ಇದ ಅಡಿಪಾಯವೇ ಇವತ್ತು ಅಭದ್ರ ಆಗಬಾರದು.
ಅದು ಮತ್ತಷ್ಟು ಭದ್ರ ಆಗಬೇಕು ಅಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಕ್ರಿಶ್ಚಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಭಾಗವತರು ಬಹಳ ಮಾಡಿದ್ರು, ನಿಮ್ ವಿಷಯ ಕೊಡ್ತೀನಿ ಅಂತ ಹೇಳಿದ್ರು, ನನಗೇನು ಹೇಳಿಲ್ಲ, ಅವರ ನಮ್ಮ ಎಷ್ಟು ಬಂದಿದ್ರು ನನಗೆ ಹೇಳಿದ್ರು, ಆಮೇಲೆ ಯಾವತ್ತು ಅಂತ ನನಗೆ ಗೊತ್ತೇ ಇಲ್ಲ, ತೋರಿಸಿದ್ರು ಇಷ್ಟನೇ ತಾರೀಕು ಅಂತ ಗೊತ್ತಿಲ್ಲ, ಮುಂದಿನ ತಿಂಗಳು ಮುಂದಿನ ವಾರ ಅಂತ ತಿಳ್ಕೊಂಡ್ಬಿಟ್ಟೆ ನಾನು. ನಾನು ನೇರಲ್ಲೇ ಬರ್ಸಿಲ್ಲ, ಗೊತ್ತೇ ಇಲ್ಲ ನನಗೆ ಇವತ್ತು ಅಂತ, ಏನು ಇವತ್ತೇ ಗೊತ್ತೇ ಇರಬಹುದು ನನಗೆ ಅಂತಂದೆ. ಆದ್ರೂ ಕೂಡ ಒಂದೊಳ್ಳೆ ಕಾರ್ಯಕ್ರಮವನ್ನ ವಾಯಿಸಿದಿರಿ. ಇದು ನೀವೆಲ್ಲ ಕಂಪಲ್ಸರಿ ಅಂತ ಬಂದಿದ್ದೀನಿ ಅಷ್ಟೇ, ನೀವು ಮನಃಪೂರ್ವಕವಾಗಿ ಬಂದಿದ್ರೆ ನಾಲ್ಕೇ ಜನ ಬರೋದಿದೆ. ನೀವೇನಾದ್ರೂ ಇದು ಒತ್ತಾಯ ಅನ್ನೋ ಪ್ರಶ್ನೆ ಬಂದ್ರೆ ನೀವು ಯಾರು ಓದದೇ ಇಲ್ಲ, ನಿಮ್ಮಲ್ಲಿ ಆ ಒಂದು ಅರಿವಿನ ಹಸಿವು ಜಾಸ್ತಿ ಆಗದಾಗ ಮಾತ್ರ ನಿಮ್ಮೆಲ್ಲ ಬೆಳೆಯೋದಕ್ಕೆ ಸಾಧ್ಯ. ಯಾಕೆಂದ್ರೆ ವಿಶ್ವವಿದ್ಯಾಲಯ ಮಾಡ್ತಾರಪ್ಪ, ನಮ್ಗೇನ್ ಏನ್ ಮಾಡ್ಬಿಡ್ತಾರೋ, ನಮ್ಗೇನ್ ಇನ್ಕ್ರಿಮೆಂಟ್ ಕಟ್ ಮಾಡ್ಬಿಡ್ತಾರೋ, ಏನಾದ್ರು ಮೆಮೋ ಕೊಟ್ಬಿಡ್ತಾರೋ, ನೀವ್ಕೆ ನೀವು ಜಾಸ್ತಿ ಓದ್ಬಿಡ್ತಾ ಇದ್ದೀರಿ. ಅವೆಲ್ಲ ಬಿಟ್ಟು ನೀವು ನಿಮ್ಮ ಸ್ಥಾನ ಅರ್ಥು ಎಲ್ಲೇ ನಡೀಲಿ ಎಲ್ಲೇ ಆಗ್ಲಿ ಇಂತ ಒಂದು ಓದ್ಬೇಕು ಬರ್ಕೋಬೇಕು ಅನ್ನುವಂತಹ ಹಸಿವನ್ನ ಯಾವತ್ತು ರೂಢಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ನಮ್ ಕೆ ವಿ ಅವ್ರ ಬಗ್ಗೆ ಹೇಳುವಂತ ಅಗತ್ಯ ಇಲ್ಲ, ಅವ್ರಿಗೆ ಹುಷಾರಿಲ್ಲ ಇವತ್ತು. ಆದ್ರೂ ಕೂಡ ಹುಷಾರಿಲ್ಲದಿದ್ರು ಕೂಡ ಮತ್ತಿದ್ದಾಗ ಅವರು ಇಂತ ಕಾರ್ಯಕ್ರಮ ತಪ್ಪಿಸ್ಕೋಬಾರದು ಅಂತ ಹೇಳಿ ಬಹಳ ಒಂದು ಹಿಂದೆ ಕೆಲಸ ಮಾಡಿ ಅಧ್ಯಯನ ಮಾಡಿ ವಚನಗಳನ್ನ ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಸಂಸ್ಕೃತ ಶ್ಲೋಕಗಳನ್ನ ಸಂವಾದ ಇಟ್ಕೊಂಡು ಬಹಳ ಉತ್ತಮ ಉಪನ್ಯಾಸವನ್ನ ನೀಡಿದ್ದಾರೆ. ಇವೆಲ್ಲ ಅಂತಹ ಒಂದು ಸಂಶೋಧನೆಯನ್ನ ಮಾಡಬೇಕು, ಕೇವಲ ಅಧ್ಯಯನ ಅಧ್ಯಾಪನ ಅಷ್ಟೇ ಮಾಡಬಾರದು, ಇದರ ಜೊತೆಗೆ ಒಂದು ಸಂಶೋಧನೆಯನ್ನು ಮಾಡುವಂತಹ ಮನೋಭಾವವನ್ನ ಎಲ್ಲ ಕೂಡ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ಇದಕ್ಕೆ ವಿಶ್ವವಿದ್ಯಾಲಯ ಯಾವತ್ತೂ ಕೂಡ ನಿಮಗೆ ಕೈ ಮಾರ್ಗದರ್ಶನ ಮಾಡ್ತಾ ಇರ್ತದೆ, ಅದಕ್ಕೆ ಪೂರಕವಾಗಿ ಸಹಕಾರವನ್ನು ಕೊಡ್ತಾ ಇರ್ತದೆ, ಅದರ ಪ್ರಯೋಜನವನ್ನ ಅವರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಅಂದು ಎಂದು ಅನ್ನೋದಕ್ಕಿಂತಲೂ ಕೂಡ ಎಂದು ಅನ್ನೋದೇ ದೊಡ್ಡ ಪ್ರಶ್ನೆ ನಮಗೆ, ಅದನ್ನೇ ಚೆನ್ನಾಗಿ ಬಳಸಿಕೊಂಡು ಹೋಗುವಂತ ಪ್ರಯತ್ನವನ್ನು ನಮ್ಮ ವಿಶ್ವವಿದ್ಯಾಲಯ ಮಾಡಲಿ ಅಂತ ಆಶಿಸ್ತಾ ಎರಡು ಮಾತು ನಮಸ್ತೆ. ಅತ್ಯಂತ ಪ್ರೀತಿಯಿಂದ ನಮ್ಮನ್ನೆಲ್ಲ ಅರಸಿ ಆಶೀರ್ವದಿಸಿದ ಪೂಜ್ಯರ ಶ್ರೀ ಚರಣಗಳಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಈಗ ಸರ್ವರಿಗೂ ವಂದನೆಗಳನ್ನು ಹೇಳಲು ಆರಂಭಿಸುತ್ತಿದ್ದಾರೆ ಡಾಕ್ಟರ್ ಎಸ್ ಎಸ್ ನಿರಂಜನ್ ಮೂರ್ತಿ ಅವರು ಪ್ರಾಚಾರ್ಯ. ಪ್ರಥಮವಾಗಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಹಾಗೂ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಆನ್ಲೈನ್ ಮೂಲಕ ಸಂಸ್ಕೃತ ಅಂದು ಇಂದು ಸರಣಿ ವಿಶೇಷ ಉಪನ್ಯಾಸ ಮಾಲಿಕೆ ಎನ್ನುವ ಏರ್ಪಡಿಸಲಾಗಿದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಎದುರಬೇಕೆಂದು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ಸ್ವಾಮೀಜಿಯವರು ಅಧ್ಯಕ್ಷರು ಸಿದ್ಧಗಂಗಾ ಮಠ ಇವರನ್ನು ಪ್ರಾರ್ಥಿಸಿಕೊಂಡಿದ್ದು ಇವರು ಕೂಡ ಆಗಮಿಸಿದ್ದಾರೆ, ಆಗಮಿಸಿ ಆಶೀರ್ವಾದ ನೀಡಿದ್ದಾರೆ. ಇವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ವಿ ಗಿರೀಶ್ ಚಂದ್ರ ತಿರುಪತಿಗಳು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ಶ್ರೀಚೇನ ಪರವಾಗಿ ಹಾಗೂ ನಮ್ಮ ಪರವಾಗಿ ಅವರಿಗೂ ಕೂಡ ವಂದನೆಗಳನ್ನು ಹಾಗೆ ಇಲ್ಲಿ ಉಪನ್ಯಾಸವನ್ನು ಮಾಡಿದಂತಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ವಿದ್ವಾನ್ ಕೆ ಬಸವರಾಜು, ನಿವೃತ್ತ ಅಲಂಕಾರ ಶಾಸ್ತ್ರ ಪ್ರಾಧ್ಯಾಪಕರು ಶ್ರೀ ಸಿದ್ದಲಿಂಗ ಸುಳವೇದ ಸಂಸ್ಕೃತ ಕಾಲೇಜು ಶಿಕ್ಷಣ ಇವರಿಗೂ ಕೂಡ ನಮ್ಮ ಶ್ರೀಚೇಂದ್ರ ಪರವಾಗಿ ಹಾಗೂ ನಮ್ಮ ನಿಮ್ಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಡಾಕ್ಟರ್ ಪ್ರಕಾಶ್ ಆರ್ ಪಾಗೋಟಿ ನಿರ್ದೇಶಕರು, ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಇವರಿಗೂ ಕೂಡ ಶ್ರೀಚೇಂದ್ರದ ಪರವಾಗಿ ಹಾಗೂ ನಮ್ಮ ನಿಮ್ಮದ ಪರವಾಗಿ ಅವರಿಗೂ ಕೂಡ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸಂಸ್ಕೃತ ಕಾಲೇಜಿನ ಅಧ್ಯಾಪಕರು, ಹಾಗೆ ಶ್ರೀ ಉದ್ರಾಣೇಶ್ವರ ಸಂಸ್ಕೃತ ಪಾಠಶಾಲೆ ಅಧ್ಯಾಪಕರು, ಹಾಗೆ ಶಿವಕುಮಾರ ಸ್ವಾಮೀಜಿ ಸಂಸ್ಕೃತ ಪಾಠಶಾಲೆ ಅಧ್ಯಾಪಕರು ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಹಾಗೆ ಇದರಲ್ಲಿ ಆನ್ಲೈನ್ ಅಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ ಅವರಿಗೂ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇನೆ. ಐಕ್ಯ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಯಂ ಬ್ರಹ್ಮ ಸತ್ಯೇನ ವಿನಿರ್ದಿಶಂ ತೇ
Ah.